ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವಿಶೇಷ ಕಾರ್ಯಕ್ರಮ ಶ್ರೀಮತಿ ಛಾಯಾ ಧ್ರುವನಾರಾಯಣ ಅವರ ಸ್ಮರಣೆಯಲ್ಲಿ ಪ್ರೊಫೆಸರ್ ಎಂ ಧ್ರುವನಾರಾಯಣ ಅವರ ಪುತ್ರಿಯರು ಪರಿವಾರದವರು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ನಡೀತಾ ಇದೆ. ಪ್ರೊಫೆಸರ್ ಧ್ರುವನಾರಾಯಣ ನಮ್ಮ ಸಂಸ್ಥೆಯ ಕಾರ್ಯಕರ್ತರೇ ಆಗಿದ್ದಾರೆ, ಹಿಂದೆ ಇಲ್ಲಿ ಕಾರ್ಯದರ್ಶಿಗಳು ಕೂಡ ಆಗಿದ್ದರು. ರಾಯಚೂರಿನಲ್ಲಿ, ಅನಂತರ ಬೆಂಗಳೂರು ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಒಳ್ಳೆಯ ಸಾಹಿತಿಗಳು, ತಾರಾನಾಥರ ಬಗ್ಗೆ, ರಾಘು ಜೋಶಿಯವರ ಬಗ್ಗೆ ಇತ್ಯಾದಿ, ಅನೇಕ ನಾರಾಯಣ ದೇವರ ಕೆರೆ ಬಗ್ಗೆ ಅನೇಕ ಒಳ್ಳೆ ಗ್ರಂಥಗಳನ್ನು ಬರೆದಿದ್ದಾರೆ. ಶ್ರೀಮತಿ ಛಾಯಾ ಧ್ರುವನಾರಾಯಣ ಅವರು ಧಾರವಾಡದ ಮಹಿಷಿ ಮನೆತನದವರು, ವೆಂಕಟರಾವ್ ಮಹಿಷಿ ಅವರ ಪುತ್ರಿ. ಜನತಾ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿದರು, ಎಂ ಎ ಸಂಸ್ಕೃತ, ಹೀಗೆ ಪದವಿಯನ್ನು ಪಡೆದಿದ್ದರು. ವಿಶೇಷವಾಗಿ ಸಂಗೀತ, ಗಮಕ, ನಾಟಕ ಇವುಗಳಲ್ಲೆಲ್ಲ ಅವರಿಗೆ ವಿಶೇಷ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದರು. ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ತಗೊಂಡಿದ್ದರು. ಆಮೇಲಿಂದ ಅವರು ರಾಯಚೂರಿನಲ್ಲಿ ನೆಲೆಸಿದ ಮೇಲೆ ಈ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದದಲ್ಲದೆ ಅನೇಕ ಜನಕ್ಕೆ ಈ ಕ್ಷೇತ್ರಗಳಲ್ಲಿ ತರಬೇತಿಯನ್ನು ಕೂಡ ಕೊಡ್ತಾಯಿದ್ದರು. ಒಟ್ಟಿನ ಮೇಲೆ ನಿರಂತರ ಸಕ್ರಿಯರಾಗಿದ್ದರು. ಅವರ ಸ್ಮರಣೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಮ್ಮ ವೇದಿಕೆಗೆ ಪರಿಚಿತರೇ ಆದ ಮತ್ತು ನಮ್ಮ ಸಂಸ್ಥೆಯ ನಿಕಟ ಪರಿವಾರದವರೇ ಆದ ಡಾಕ್ಟರ್ ನಾ ಗೀತಾಚಾರ್ಯ ಅವರು ಆಗಮಿಸಿದ್ದಾರೆ. ನಗರದ ಪ್ರಸಿದ್ಧ ಶೇಷಾದ್ರಿಪುರ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರು, ಹತ್ತಾರು ಮೌಲಿಕ ಕೃತಿಗಳನ್ನು ರಚಿಸಿದ್ದಾರೆ. ಶಾಸನಾಧ್ಯಯನದಲ್ಲಿ, ಹರಿದಾಸ ವಾಂಗ್ಮಯ ಅಧ್ಯಯನದಲ್ಲಿ ವಿಶೇಷ ಪರಿಶ್ರಮ ಇದೆ. ಕನ್ನಡ ಶಾಸನಗಳ ಭಾಷೆಯ ವೈಶಿಷ್ಟ್ಯವನ್ನು ಕುರಿತೇ ಹಲವು ಮೌಲಿಕ ಗ್ರಂಥಗಳನ್ನು ಬರೆದಿದ್ದಾರೆ. ಹರಿದಾಸರು, ಬೇಲೂರು ರಂಗದಾಸರು, ಬೇಲೂರು ವೈಕುಂಠದಾಸರು ಮೊದಲಾದ ಹಲವರ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಇತ್ತೀಚೆಗೆ ಪ್ರಸಿದ್ಧರಾದರೂ ಅವರ ಕೃತಿಗಳು ಇವತ್ತು ಚಲಾವಣೆಯಲ್ಲಿ ಇಲ್ಲ. ಮಾರ್ಗದರ್ಶಿ ಶೇಷಣ್ಣವರು ಅಂತ ಅವರ, ಶೇಷಗಿರಿದಾಸರು ಅವರ ಕೃತಿಗಳನ್ನು ಕೂಡ ಇತ್ತೀಚೆಗೆ ಸಂಪಾದನೆ ಮಾಡಿದ್ದಾರೆ. ಸಂತ ಕವಯಿತ್ರಿ ಆಂಡಾಳ್ ರಚಿಸಿದ ತಿರುಪ್ಪಾವೈ ತಮಿಳು ಕೃತಿಯ ಶ್ರೇಷ್ಠ ಕನ್ನಡ ಅನುವಾದವನ್ನು ಕೂಡ ಮಾಡಿದ್ದಾರೆ ಡಾಕ್ಟರ್ ನಾ ಗೀತಾಚಾರ್ಯ. ಅವರು ಇವತ್ತಿನ ಉಪನ್ಯಾಸವನ್ನು ನಡೆಸ್ಕೊಡೋರಿದ್ದಾರೆ. ಇವತ್ತಿನ ಉಪನ್ಯಾಸದ ವಿಷಯ ಫಾಗು ಹಳಕಟ್ಟಿಯವರ ಜೀವನ ಮತ್ತು ಸಾಧನೆ. ಫಾಗು ಹಳಕಟ್ಟಿ ಅವರಿಂದ ವಚನ ಸಾಹಿತ್ಯಕ್ಕೆ ಸಂದ ಸೇವೆ ಎಷ್ಟು ಜನಜನಿತವಾಗಿದೆ ಅಂತ ಹೇಳಿದ್ರೆ ವಚನ ಪಿತಾಮಹ ಅನ್ನೋವರ್ಣನೆ ಅವರ ಹೆಸರಿನ ಭಾಗವೇ ಆಗೋಗಿದೆ. ಹಳಕಟ್ಟಿ ಅಂತ ಯಾರೂ ಹೇಳೋದೇ ಇಲ್ಲ, ವಚನ ಪಿತಾಮಹ ಹಳಕಟ್ಟಿ ಅಂತಲೇ ಎಲ್ಲರೂ ಅವ್ರನ್ನ ವರ್ಣಿಸ್ತಾರೆ. ಹಾಗೆ ಚಲಾವಣೆ ಆಗಿದೆ. ಆರಂಭದ ದಿವಸಗಳಲ್ಲಿ ಬಿಜಾಪುರ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಕೆಲಸ ಮಾಡಿದ್ದರು ಹಳಕಟ್ಟಿಯವರು. ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತರೂ ಆಗಿದ್ದರು, ಕೆಲ ಕಾಲ ಶಾಸಕರೂ ಆಗಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ತಂಡದಲ್ಲಿ ಅವರು ಒಬ್ಬರಾಗಿದ್ದರು. ಬಳ್ಳಾರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ವಚನ ಸಾಹಿತ್ಯದ ಶೋಧನೆ ಮಾಡತೊಡಗಿದ ಮೇಲೆ ಅದಕ್ಕೆ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು ಅಂತ ಹೇಳಬಹುದು. ಹಗಲಿರುಳು ಅದಕ್ಕೋಸ್ಕರ ದುಡಿದರು. ಆರ್ಥಿಕ ಮುಗ್ಗಟ್ಟು, ಅನಾರೋಗ್ಯ ಮತ್ತು ತಾರುಣ್ಯದಲ್ಲಿದ್ದ ಮಗನ ಮರಣ, ಈ ಎಲ್ಲ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಕೂಡ ಹಗಲು ರಾತ್ರಿ ಅವರು ಶ್ರಮಪಟ್ಟು ಮೂಲೆ ಮೂಲೆಗಳಲ್ಲಿದ್ದ ಹಸ್ತಪ್ರತಿಗಳನ್ನು ಬೆನ್ನಹತ್ತಿ ವಚನ ಸಾಹಿತ್ಯದ ಪ್ರಕಟಣೆ ಪ್ರಸಾರ ಮಾಡಿದ್ರು.
ಸಂಶೋಧನೆ ಮಾಡಿ ಅವರು ಪ್ರಕಟಿಸಿದ ಸಾಹಿತ್ಯ ಸುಮಾರು 25,000 ಪುಟಗಳಷ್ಟಿದೆ ಅಂತ ಹೇಳಬಹುದು. ಅವರು ನಡೆಸ್ತಾ ಇದ್ದ ಶಿವಾನುಭವ ಪತ್ರಿಕೆ ಕೂಡ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲು ಅಂತ ಅನಿಸ್ಕೊಳ್ತು. ಅವರು ಅಪಘಾತವಾಗಿ ಚಿಕಿತ್ಸೆ ಪಡೀತಾ ಇದ್ದಾಗ ಮಲಗಿಕೊಂಡೇ ಮಲಗಿದ ಸ್ಥಿತಿಯಲ್ಲೂ ಕೂಡ ಅಧ್ಯಯನ ಬರವಣಿಗೆ ಮಾಡ್ತಾಯಿದ್ರು. ಅಷ್ಟು ಮಟ್ಟಿಗೆ ಸಮರ್ಪಿತ ಬದುಕು ವಚನ ಪಿತಾಮಹ ಹಾಗೂ ಹೊಳಕಟ್ಟಿಯವರದು. ಅವರ ಜೀವನ ಸಾಧನೆ ಕುರಿತು ಮಾತನಾಡಬೇಕು ಅಂತ ಮಿತ್ರರಾದ ಡಾಕ್ಟರ್ ನಾ ಗೀತಾಚಾರ್ಯ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಆತ್ಮೀಯರೇ, ಎಲ್ಲ ಗೌರವಾನ್ವಿತ ಸಭಾಸದರೇ, ಗೋಕಲೆ ಸಾರ್ವಜನಿಕ ಸಂಸ್ಥೆಯ ಈ ವೇದಿಕೆಯಲ್ಲಿ ನಾನು ಮಾತಾಡ್ತಾ ಇರೋದು ಇದು ಬಹುಶಃ 4th or 5th ಸಂದರ್ಭ. ಪ್ರತಿ ವರ್ಷ ನನಗೆ ರಾಮಸ್ವಾಮಿ ಅವರು ವಿಶೇಷವಾದ ಅಭಿಮಾನವನ್ನು ಇಟ್ಕೊಂಡು ಒಂದೊಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ನನಗೆ ಕಾರ್ಯಕ್ಷೇತ್ರ ಕೂಡ ಆಗಿತ್ತು. ಡಿ ವಿ ಜಿ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಆ ಶತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿರುವಂಥ ಒಂದು ಸೇವೆ ಸಲ್ಲಿಸಿರುವಂಥ ಅವಕಾಶ ನನಗೆ ಲಭಿಸಿದೆ. 2000 ಇಸವಿಯವರೆಗೂ ಹೆಚ್ಚು ಕಡಿಮೆ ಒಂದು 5-6 ವರ್ಷ ಈ ಸಂಸ್ಥೆಯ ಈಗ ಹೊಸದಾಗಿ ಕಟ್ಟಡ ಆಗಿರುವ ಜಾಗದಲ್ಲಿದ್ದಂಥ ಕೊಠಡಿಗಳು, ಸಣ್ಣ ಸಣ್ಣ ಕೊಠಡಿಗಳಿದ್ದವು. ಅದರಲ್ಲಿ ಒಂದು 3-4 ಕೊಠಡಿಗಳನ್ನು ನಾವು ಪಕ್ಕದಲ್ಲೇ ಈಗ ಒಂದು ಭವ್ಯ ಕಟ್ಟಡ ಆಗಿರುವಂಥ ಬಿ ಎಂ ಶ್ರೀ ಪ್ರತಿಷ್ಠಾನಕ್ಕೆ, ಆ ಕಟ್ಟಡ ಆಗೋಕ್ಕೆ ಮುಂಚೆ ಇಲ್ಲಿ ಇವರ ಕೋರಿಕೆಯ ಮೇಲೆ ಅಥವಾ ಇವರ ಅವಕಾಶಗಳ ಕಾರಣದಿಂದ ಅಲ್ಲ ಆ ಕೊಠಡಿಗಳಲ್ಲಿ ತಗೊಂಡು ಅಲ್ಲಿ ನಾವು ಬಿ ಎಂ ಶ್ರೀ ಪ್ರತಿಷ್ಠಾನದ ಕಲೆ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇದ್ವಿ. ಹಾಗಾಗಿ ಗೋಕಲೆ ಸಂಸ್ಥೆ ಒಂದು ರೀತಿಯಲ್ಲಿ ನನ್ನ ಸಂಸ್ಥೆ ಅನ್ನುವ ಅಷ್ಟೇ ಆತ್ಮೀಯತೆ ನನಗೆ ಈ ಸಂಸ್ಥೆಯ ಜೊತೆಗೆ ಒಡನಾಟ ಇದೆ. ಅದಕ್ಕೆ ಕಾರಣಕರ್ತರಾದಂಥ ಈ ಸಂಸ್ಥೆಯ ಹಿಂದಿನ ಕಾರ್ಯದರ್ಶಿಗಳಾಗಿದ್ದಂಥ ನಿಟ್ಟೂರು ಶ್ರೀನಿವಾಸರಾವ್ ಅವರು ಮತ್ತು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇರುವಂಥ ಈಗಿನ ಶ್ರೀರಾಮಸ್ವಾಮಿ ಅವರು, ಇವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇವತ್ತಿನ ದತ್ತಿ ಉಪನ್ಯಾಸವನ್ನು ನೀಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಹೋಗುತ್ತೆ. ಈ ದತ್ತಿಯನ್ನು ನೀಡಿರುವಂಥವರು ಪ್ರೊಫೆಸರ್ ಧ್ರುವನಾರಾಯಣ ಅವರು, ನನಗೆ ತುಂಬ ಆತ್ಮೀಯರು. ಅದೇ ಬಿ ಎಂ ಶ್ರೀ ಸಂಸ್ಥೆಯ ಸಂದರ್ಭದಲ್ಲಿ ಆ ಸಂಸ್ಥೆಯಲ್ಲಿನ ಕಾರ್ಯದರ್ಶಿ ಆಗಿದ್ದಷ್ಟು ಕಾಲ ಅವರ ಜೊತೆಯಲ್ಲಿ ನಿರಂತರವಾದ ಒಡನಾಟ ಇತ್ತು. ಅತ್ಯಂತ ಉತ್ಸದ್ದಿಗಳು, ಬಹಳ ಒಳ್ಳೆಯ ತಿಳುವಳಿಕೆಯನ್ನು ಮತ್ತು ಕನ್ನಡ ಸಾಹಿತ್ಯಕ್ಕೆ ಉತ್ತರ ಕರ್ನಾಟಕದ ಅನೇಕ ಧೀಮಂತರ ಅನೇಕ ಸಾಹಿತ್ಯದ ಮತ್ತು ರಾಜನೀತಿಗಳ ಸಾಧನೆಗಳನ್ನು ದಾಖಲಿಸಿರುವಂಥವರು, ಅವರ ಸ್ಥಾಪಿಸಿರುವಂಥ ಈ ದತ್ತಿಯಲ್ಲಿ ಉತ್ತರ ಕರ್ನಾಟಕ ಭಾಗದ ಒಬ್ಬ ಘನ ವಿದ್ವಾಂಸರನ್ನು ಕುರಿತು ಪರಿಚಯಿಸುವಂಥ ಅವಕಾಶವನ್ನು ನನಗೆ ಕಲ್ಪಿಸಿರುವುದು ನಿಜಕ್ಕೂ ನನಗೆ ಸಂತೋಷವನ್ನು ತಂದುಕೊಟ್ಟಿದೆ. ನನ್ನನ್ನೇ ಅವರು ಕೇಳಿಕೊಂಡಾಗ ನಾನು ಇದೇ ವಿಷಯವನ್ನು ಕೊಟ್ಟೆ, ಹಾಗೂ ಹಳಕಟ್ಟಿಯವರ ವಿಚಾರವನ್ನೇ. ಕಾರಣ ಇಷ್ಟೇ, ಹಳಕಟ್ಟಿಯವರ ಕಾರ್ಯಕ್ಷೇತ್ರದಲ್ಲಿ ನಾನು ಸ್ವಲ್ಪ ಕೆಲಸ ಮಾಡಿರುವಂಥದ್ದರಿಂದ ಹಾಗಾಗಿ ನನಗೆ ಅವರು ಹೆಚ್ಚು ಅವರ ಕಾರ್ಯಕ್ಷೇತ್ರ ಪರಿಚಿತವಾದದ್ದು. 1979 ಬಿ ಎಂ ಶ್ರೀ ಪ್ರತಿಷ್ಠಾನ ಸಂಸ್ಥೆ ಆರಂಭ ಆಯಿತು. 80 ನಾನು ಸಂಸ್ಥೆಗೆ ಕಾರ್ಯಕರ್ತನಾಗಿ ಸೇರಿಕೊಂಡೆ. ಆ 1980 ಈ ಪಾಗು ಅಳಕಟ್ಟಿ ಅವರ ಶತಮಾನೋತ್ಸವ ವರ್ಷ. ಸಂಸ್ಥೆಯ ಸ್ಥಾಪಕರಾದಂಥ ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯನವರು ಈ ಶತಮಾನೋತ್ಸವ ವರ್ಷವನ್ನು ಆ ಸಂಸ್ಥೆಯ ಧ್ಯೇಯೋದ್ದೇಶವಾಗಿದ್ದಂಥ ಪ್ರಾಚೀನ ಹಸ್ತಪ್ರತಿಗಳ ಸಂಗ್ರಹ ಸಂರಕ್ಷಣೆ ಸಂಶೋಧನೆಯ ಹಿನ್ನೆಲೆಯಲ್ಲಿ ಹಳಕಟ್ಟಿಯವರ ಕಾರ್ಯಕ್ಷೇತ್ರ ಪ್ರಧಾನವಾಗಿ ಹಸ್ತಪ್ರತಿಗಳ ಕ್ಷೇತ್ರವೇ ಆಗಿದ್ದರಿಂದ ಆ ಹಳಕಟ್ಟಿಯವರ ಶತಮಾನೋತ್ಸವವನ್ನು ವರ್ಷಪೂರ್ತಿ ಆಚರಿಸಬೇಕು ಅಂಥೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡು ಅದನ್ನು ಹಸ್ತಪ್ರತಿ ವರ್ಷ ಅಂಥೇಳಿ ಘೋಷಿಸಿ ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ನಾವು ನಡೆಸಿದ್ವಿ. ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳು ಮತ್ತು ಪ್ರಮುಖವಾದ ಜಿಲ್ಲಾ ಕೇಂದ್ರಗಳ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಈ ಹಸ್ತಪ್ರತಿಗಳ ಪ್ರದರ್ಶನ
ಮತ್ತು ಅವುಗಳ ಮಹತ್ವವನ್ನು ಕುರಿತ ಉಪನ್ಯಾಸಗಳು ಪ್ರಾತ್ಯಕ್ಷಿಕೆಗಳು ವಿಚಾರ ಸಂಕಿರಣಗಳು ಇತ್ಯಾದಿಗಳನ್ನು ಮಾಡಿ ಕೊನೆಯಲ್ಲಿ ಬೆಂಗಳೂರಿನಲ್ಲಿ ಇದೇ ಗೋಖಲೆ ಸಂಸ್ಥೆಯ ಇದೇ ಸಭಾಂಗಣದಲ್ಲಿ ಒಂದು ರಾಷ್ಟ್ರೀಯ ಹಸ್ತಪ್ರತಿ ಶಾಸ್ತ್ರ ವಿಚಾರಗೋಷ್ಠಿಯನ್ನು ಕೂಡ ಮೂರು ದಿವಸಗಳ ವಿಚಾರಗೋಷ್ಠಿಯನ್ನು ಕೂಡ ನಾವು ಸಂಘಟಿಸಿದ್ವಿ. ಎಲ್ಲ ಆ ಕ್ಷೇತ್ರದ ಎಲ್ಲ ಹಿರಿಯರು ಆ ಸಂದರ್ಭದಲ್ಲಿ ಈ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಅದರ ಒಂದು ಪರಿಣಾಮವಾಗಿ ಕರ್ನಾಟಕದಲ್ಲಿ ಹಸ್ತಪ್ರತಿ ಕ್ಷೇತ್ರದಲ್ಲಿ ಒಂದು ಹೊಸ ಸಂಚಲನ ಒಂದು ಉಂಟಾಯಿತು. ಹಸ್ತಪ್ರತಿ ಶಾಸ್ತ್ರ ಅನ್ನುವಂಥ ಒಂದು ಹೊಸ ಅಧ್ಯಯನ ಶಿಸ್ತು ಆರಂಭವಾಯಿತು. ಅಲ್ಲಿವರೆಗೆ ಹಸ್ತಪ್ರತಿ ಶಾಸ್ತ್ರ ಅನ್ನುವಂಥ ಅಧ್ಯಯನ ಶಿಸ್ತಿನ ಅರಿವು ಇರಲಿಲ್ಲ. ಗ್ರಂಥ ಸಂಪಾದನೆಯ ತಿಳುವಳಿಕೆಯಲ್ಲಿ ಇದ್ವಿ ನಾವು. ಗ್ರಂಥ ಸಂಪಾದನೆಯ ತಿಳುವಳಿಕೆಯಲ್ಲಿ ಇದ್ದ ಕಾಲದಲ್ಲಿ ಗ್ರಂಥ ಸಂಪಾದಿತವಾದ ಗ್ರಂಥಗಳು ಹೊರಬಂದ ಮೇಲೆ ಆ ಗ್ರಂಥಗಳ ಅಧ್ಯಯನದ ಹಿನ್ನೆಲೆಯಲ್ಲಿ ಪ್ರಾಯಶಃ ಎಲ್ಲ ಗ್ರಂಥಗಳು ಪ್ರಾಚೀನ ಗ್ರಂಥಗಳು ಪ್ರಕಟವಾಗಿಬಿಟ್ಟಿವೆ, ಇನ್ಯಾವ ಗ್ರಂಥಗಳು ಪ್ರಕಟ ಆಗುವಂಥದ್ದು ಇಲ್ಲ ಅನ್ನುವ ನೆಲೆಗೆ ಕರ್ನಾಟಕದ ವಿದ್ವಾಂಸರು ಮತ್ತು ವಿಶ್ವವಿದ್ಯಾಲಯಗಳು ನಿಂತು ಈ ಹಸ್ತಪ್ರತಿಗಳು ಅವಕ್ಷೆಗೆ ಒಳಗಾಗಿದ್ದಂಥ ಕಾಲದಲ್ಲಿ ಈ ಹಳಕಟ್ಟಿಯವರ ಶತಮಾನೋತ್ಸವವನ್ನು ಹಸ್ತಪ್ರತಿ ವರ್ಷವನ್ನಾಗಿ ಆಚರಿಸುವುದರ ಮೂಲಕ ಬಿ ಎಂ ಸಿ ಪ್ರತಿಷ್ಠಾನ ಹಸ್ತಪ್ರತಿಗಳ ಕಡೆಗೆ ವಿದ್ವಾಂಸರ ಮತ್ತು ಕನ್ನಡಿಗರ ಗಮನವನ್ನು ಸೆಳೆಯುವ ಹಾಗೆ ಮಾಡುವಲ್ಲಿ ಸಫಲರಾದರು. ಅದರ ಭಾಗವಾಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಹಸ್ತಪ್ರತಿ ಶಾಸ್ತ್ರದ ಅಧ್ಯಯನಗಳು ಆರಂಭವಾಯಿತು. ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಗ್ರಂಥ ಸಂಪಾದನೆಯ ಅಧ್ಯಯನವೇ ನಿಂತು ಹೋಗಿದ್ದು. ಗ್ರಂಥ ಸಂಪಾದನೆ ಅನ್ನುವಂಥ ಅಧ್ಯಯನವನ್ನು ರೂಪಿಸಿದ್ದು ಮೈಸೂರು ವಿಶ್ವವಿದ್ಯಾನಿಲಯ. ಡಿ ಎಲ್ ನರಸಿಂಹಾಚಾರ್ಯ ಅವರ ಗ್ರಂಥ ಸಂಪಾದನೆ ಪುಸ್ತಕದ ಆಧಾರದ ಮೇಲೆ ಪ್ರಾಚೀನ ಗ್ರಂಥಗಳನ್ನು ಶಾಸ್ತ್ರೀಯವಾಗಿ ಸಂಪಾದಿಸಿ ಕವಿಗೆ ಪಾಠಕ್ಕೆ ನ್ಯಾಯವನ್ನು ಒದಗಿಸುವ ರೀತಿಯಲ್ಲಿ ಪ್ರಾಚೀನ ಕಾವ್ಯ ಗ್ರಂಥಗಳನ್ನು ಪ್ರಕಟಿಸುವಂಥ ಒಂದು ಅಧ್ಯಯನ ಶಿಸ್ತು. ಅದೊಂದು ವಿಶಿಷ್ಟವಾದಂಥ ಶಿಸ್ತು. ಇವತ್ತು ನಾವು ಕೆಲವು ಲೇಖನಗಳನ್ನು ಸೇರಿಸಿ ಸಂಪಾದನೆ ಮಾಡುವಷ್ಟು ರೀತಿಯ ಸರಳವಾದ ಸಂಪಾದನೆ ಅಲ್ಲ ಅದು. ಗ್ರಂಥ ಸಂಪಾದನೆಯೇ ಬೇರೆ. ಇವತ್ತು ಬಳಕೆಯಲ್ಲಿರುವಂಥ ಗ್ರಂಥಗಳ ಸಂಪಾದನೆಯ ಸ್ವರೂಪವೇ. ಸಾವಿನೀರ್ಗಳನ್ನು ಮಾಡ್ತೀವಿ ನಾವು, ಅಥವಾ ಕೆಲವು ಕವಿಗಳ ಕೆಲವು ಪದ್ಯ ಬೇರೆ ಬೇರೆ ಕವಿಗಳ ಪದ್ಯಗಳನ್ನು ಅಥವಾ ಬೇರೆ ಬೇರೆ ಲೇಖಕರ ಲೇಖನಗಳನ್ನು ಸೇರಿಸಿ ಒಂದು ಪುಸ್ತಕವನ್ನು ಪ್ರಕಟಿಸ್ತೇವೆ. ಈ ಥರದ ಸಂಪಾದನೆ ಬೇರೆ. ಇದು ಗ್ರಂಥ ಸಂಪಾದನೆ ಅನ್ನೋದು ವಿಶಿಷ್ಟವಾದಂಥ ಒಂದು ಸೃಜನಶೀಲ ಕಾರ್ಯ, ಅದು ಪಾಂಡಿತ್ಯದ ಕಾರ್ಯ. ಅದು ಸೃಜನಶೀಲತೆ ಮತ್ತು ಪಾಂಡಿತ್ಯ ಎರಡನ್ನೂ ಮೇಳವಿಸುವಂಥ ಒಂದು ವಿಶಿಷ್ಟವಾದಂಥ ವಿದ್ವತ್ ಕಾರ್ಯ. ಅದೊಂದು ಸ್ವಂತ ಕೃತಿ ಅನ್ನುವ ರೀತಿಯಲ್ಲಿ ಅದನ್ನು ಪರಿಗಣಿಸ್ತಾ ಹೋಗ್ತಾರೆ. ಆ ಕೃತಿಯ ಕವಿ ಬೇರೆಯವನಾಗಿದ್ದರೂ ಕೂಡ ಅದನ್ನು ಸಂಪಾದಿಸುವಂಥವನ ಶ್ರಮ ಇದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಅದು ಅವನದ್ದೇ ಕೃತಿ ಎನ್ನುವಷ್ಟರ ಮಟ್ಟಿಗೆ ಅವನ ಸ್ವಂತ ಕೃತಿ. ಒಬ್ಬ ಕಾದಂಬರಿಯನ್ನು ಬರೆದಾಗ ಆ ಕಾದಂಬರಿಕಾರನಿಗೆ ಹೇಗೆ ಅದರ ಸ್ವಂತಿಕೆಯ ಲಾಭ ಸಿಗ್ತಾ ಹೋಗುತ್ತೋ, ಅದೇ ರೀತಿಯಲ್ಲಿ ಒಂದು ಪ್ರಾಚೀನ ಗ್ರಂಥವನ್ನು ಸಂಪಾದಿಸುವಂಥವನಿಗೂ ಕೂಡ ಆ ಸಂಪಾದಕನಿಗೂ ಅದೇ ಸ್ವಂತಿಕೆಯ ಒಂದು ವಿಶಿಷ್ಟವಾದಂಥ ಸ್ಥಾನ ಲಭ್ಯ ಆಗ್ತಾ ಹೋಗುತ್ತೆ. ಬಹಳ ದೊಡ್ಡ ವಿದ್ವಾಂಸರುಗಳು ಕರ್ತೃತ್ವ ಶಕ್ತಿ ಇರಬಲ್ಲಂಥ ಸೃಜನಶೀಲತೆ ಪಾಂಡಿತ್ಯ ಎರಡರಲ್ಲೂ ಪರಿಣತಿಯನ್ನು ಹೊಂದಿರುವಂಥವರು ಮಾತ್ರ ಮಾಡಬಹುದಾದಂಥ ಒಂದು ವಿದ್ವತ್ ಕಾರ್ಯ. ಅದರ ಕಾರಣದಿಂದನೇ ಅನೇಕ ಪ್ರಾಚೀನ ಗ್ರಂಥಗಳೆಲ್ಲವೂ ಪ್ರಕಟವಾಗಿದ್ದವು. ಹಾಗೆ ಇನ್ಯಾವುದೂ ಪ್ರಕಟವಾಗುವಂಥ ಸಿದ್ಧಿ ಸಾಧ್ಯತೆ ಇಲ್ಲ ಅನ್ನುವ ನೆಲೆಯಲ್ಲಿ ಗ್ರಂಥ ಸಂಪಾದನೆಯನ್ನು MA ಉನ್ನತ ಅಧ್ಯಯನದ ಹಂತದಲ್ಲಿ MA ಹಂತದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಪಠ್ಯವಾಗಿ ಅಳವಡಿಸಿದರು. ಒಂದು 100 ಮಾರ್ಕ್ಸಿನ ಒಂದು ಪೇಪರಾಗಿ ಅದನ್ನು ಓದಬೇಕಾಗಿತ್ತು. ಆ ಓದಿದಂಥ ವಿದ್ಯಾರ್ಥಿಗಳೆಲ್ಲರೂ ವಿದ್ವಾಂಸರುಗಳಾಗಿ ಅವರೆಲ್ಲ ಗ್ರಂಥಗಳನ್ನು ಪ್ರಕಟಿಸಿ ಸಾವಿರಾರು ಗ್ರಂಥಗಳು ಹೊರಗಡೆ ಬಂದು ಅದೇ ವಿಶ್ವವಿದ್ಯಾನಿಲಯ 79-80 ಹಂತಕ್ಕೆ ಆ ಗ್ರಂಥ ಸಂಪಾದನೆಯ ಅಧ್ಯಯನವನ್ನು ನಿಲ್ಲಿಸಿತ್ತು. ಅದಂತ ನಂತರ ಸಾಹಿತ್ಯದಲ್ಲಿ ಬೇಕಾದಷ್ಟು ಬೆಳವಣಿಗೆಗಳಾಗಿ ವಿಮರ್ಶೆ, ಜಾನಪದ ಅಧ್ಯಯನ, ಈ ಥರದ ಬೇಕಾದಷ್ಟು ಸಂಶೋಧನೆಗಳು ಹೊಸ ರೀತಿಯ ಸಾಹಿತ್ಯ ಬಂದದ್ರಿಂದ ಇದರ ಅಗತ್ಯ ಇಲ್ಲ ಅಧ್ಯಯನ ಇನ್ಮೇಲೆ ಅಂತೇಳಿ ನಿಲ್ಲಿಸಿತ್ತು. ಒಂದು ರೀತಿ ಹಿರಿಯಕ್ಕನ ಚಾಳಿ ಮನಮಂದಿಗೆಲ್ಲ ಅನ್ನೋ ಹಾಗೆ ಈ ಇಡೀ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಒಂದು ರೀತಿಯಲ್ಲಿ ಮೂಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. ಇಡೀ ಕರ್ನಾಟಕ ಮೊದಲಿದ್ದದ್ದು ಅದೊಂದೇನೆ. ಅದಾದ ನಂತರ ಬೇರೆ ಬೇರೆ ವಿಶ್ವವಿದ್ಯಾಲಯ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯವೆಲ್ಲ ಅದು. ಅದಾದ ನಂತರ ಉಳಿದ ವಿಶ್ವವಿದ್ಯಾನಿಲಯಗಳು ಅದು. ಆ ವಿಶ್ವವಿದ್ಯಾನಿಲಯಗಳು ಅದನ್ನು ಅನುಸರಿಸಿ ಗ್ರಂಥ ಸಂಪಾದನೆಯನ್ನು ಪಠ್ಯವಾಗಿಟ್ಟಿದ್ದವು. ಅದೇನೇ ಪಠ್ಯವನ್ನು ಹೊರಗಡೆ ತೆಗೆದ ಮೇಲೆ, ಅದೇನಿಂದ ಅದನ್ನು ಈಚೆಗಿಟ್ಟ ಮೇಲೆ ನಮ್ಮದಿಂದ ಏನು ಕೆಲಸ ಅಂತ ಇವರು ಕೂಡ ಅದೇ ದಾರಿಯಲ್ಲಿ ಇದ್ದರು. ಅಂಥ ಸಂದರ್ಭದಲ್ಲಿ ಆ ಗ್ರಂಥ ಸಂಪಾದನೆಗೆ ಒಂದು ಹೊಸ ಆಯಾಮವನ್ನು ಒದಗಿಸಿ ಅದರ ಪುನರ್ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಈ ಹಳಕಟ್ಟಿಯವರ ಶತಮಾನೋತ್ಸವ ವರ್ಷ.
ಅದನ್ನು ಹಸ್ತಪ್ರತಿ ವರ್ಷ ಅಂಥೇಳಿ ಬಿ ಎಂ ಶ್ರೀ ಪ್ರತಿಷ್ಠಾನ ಕೈಗೆ ತಗೊಂಡು ರಾಜ್ಯಾದ್ಯಂತ ನಡೆಸಿದಂಥ ಹಸ್ತಪ್ರತಿ ಅಭಿಯಾನದ ಭಾಗವಾಗಿ ಒಂದು ದೊಡ್ಡ ಸಂಚಲನವೇ ಅಲ್ಲಿ ಉಂಟಾಗ್ತಾ ಹೋಯಿತು. ಆ ಸಂಚಲನದ ಕಾರಣದಿಂದ ಹಸ್ತಪ್ರತಿ ಅಧ್ಯಯನ ಶಾಸ್ತ್ರ ಅನ್ನುವಂಥ ಒಂದು ಅಧ್ಯಯನ ಶಿಸ್ತು ರೂಪುಗೊಳ್ಳಿತು. ವಿಶ್ವವಿದ್ಯಾನಿಲಯಗಳು ಗ್ರಂಥ ಸಂಪಾದನೆಯ ಜೊತೆಗೆ ಹಸ್ತಪ್ರತಿ ಶಾಸ್ತ್ರವನ್ನು ಅಳವಡಿಸಿಕೊಂಡು ಆ ಅಧ್ಯಯನವನ್ನು ಪುನರಧ್ಯಯನಕ್ಕೆ ಒಳಪಡಿಸ್ತಾ ಹೋದರು. ಹೊಸ ವಿಶ್ವವಿದ್ಯಾನಿಲಯಗಳು ಹಸ್ತಪ್ರತಿ ಶಾಸ್ತ್ರ ವಿಭಾಗ ಅಂತಲೇ ಪ್ರತ್ಯೇಕ ವಿಭಾಗಗಳನ್ನು ತೆರೀತಾ ಹೋದವು. ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಅಂತ ಒಂದು ಬಹಳ ದೊಡ್ಡ ಪ್ರತ್ಯೇಕವಾದ ಒಂದು ಫ್ಯಾಕಲ್ಟಿನೇ ಇದೆ. ಅದರಲ್ಲಿ 5-6 ಜನ ಅದಕ್ಕೆ ಮೀಸಲಾದಂಥ ವಿದ್ವಾಂಸರು, ಯುವ ವಿದ್ವಾಂಸರು ಕೆಲಸ ಮಾಡುವ ಸ್ಥಿತಿಯಲ್ಲಿದೆ. ಹಾಗೆಯೇ ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲೂ ಕೂಡ ಅದರ ಭಾಗವಾಗಿ ಹಸ್ತಪ್ರತಿ ಶಾಸ್ತ್ರದ ಬಗ್ಗೆ ತರಬೇತಿಯನ್ನು ಕೊಡುವಂಥ ಶಾರ್ಟ್ ಟರ್ಮ್ ಕೋರ್ಸ್ಗಳು ಆರಂಭ ಆಗ್ತಾ ಹೋಯಿತು. ಇದೆಲ್ಲದರ ಭಾಗವಾಗಿ ಅನಂತರದ 1992 ಇಸವಿಯ ಹೊತ್ತಿಗೆ ಹಸ್ತಪ್ರತಿ ಶಾಸ್ತ್ರ ಮತ್ತು ಗ್ರಂಥ ಸಂಪಾದನೆ ಅಧ್ಯಯನ ಈ ಇನ್ನೊಂದು ಆಯಾಮದತ್ತ ತಿರುಗಿಕೊಂಡು ಹಸ್ತಪ್ರತಿ ಅಧ್ಯಯನ ಶಾಸ್ತ್ರ ಅನ್ನುವಂಥ ಇನ್ನೊಂದು ಹೊಸ ಅಧ್ಯಯನ ಶಿಸ್ತಿಗೆ ಕಾರಣವಾಗುವಷ್ಟರ ಮಟ್ಟಿಗೆ ಅದು ಅಧ್ಯಯನ ಮುಂದುವರಿತಾ ಬಂತು. ಹೀಗಾಗಿ ಹಸ್ತಪ್ರತಿ ಶಾಸ್ತ್ರದ ಅಭಿಯಾನ ಮತ್ತು ಅದರ ಚಟುವಟಿಕೆಗಳು ಈ ಸ್ಥಿತಿಯಲ್ಲಿ ಈ ಅಭಿಯಾನದಲ್ಲಿ ಇದರ ಕಾರ್ಯಕ್ಷೇತ್ರದಲ್ಲಿ ನಾನು ಸಂಪೂರ್ಣವಾಗಿ ಬಿ ಎಂ ಶ್ರೀ ಪ್ರತಿಷ್ಠಾನದಲ್ಲಿ ತೊಡಗಿಕೊಂಡ ಹಿನ್ನೆಲೆ ಒಳಗಡೆ ಹಸ್ತಪ್ರತಿ ಅಧ್ಯಯನ ಶಾಸ್ತ್ರ ಅನ್ನುವಂಥ ಹೊಸ ಶಿಸ್ತಿನ ನಿರ್ಮಾಣಕ್ಕೂ ಕೂಡ ಆ ಸಂಸ್ಥೆ ವೇದಿಕೆಯಾಗ್ತಾ ಹೋಯಿತು. ಅದು ಈ ಎಂ ವಿ ಸೀತಾರಾಮಯ್ಯನವರ ಶತಮಾನೋತ್ಸವ ಸಂದರ್ಭದಲ್ಲಿ ರೂಪುಗೊಳ್ತಾ ಹೋಯಿತು. ಹಾಗೆ ಪಾಗು ಹಳಕಟ್ಟಿಯವರು ನನಗೆ ಒಂದು ರೀತಿಯ ಅಧ್ಯಯನಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ಟಂಥ ವಿದ್ವಾಂಸರಾಗಿ ನನ್ನ ಅಧ್ಯಯನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಕೊಂಡ ಕಾರಣದಿಂದ ಅವರನ್ನೇ ಕುರಿತು ನಾನು ಉಪನ್ಯಾಸವನ್ನು ಮಾಡ್ತೀನಿ ಅಂತೇಳಿ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡರು. ಆ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ನನಗೆ ತೋರಿದ 2 ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೇನೆ. ಮೊದಲಿಗೆ ಅವರನ್ನು ಕುರಿತು ನಾನು ಬರೆದಿರುವಂಥ ಒಂದು ಪುಟ್ಟ ಕವನವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಆ ಕವನದಲ್ಲಿ ಅವರನ್ನು ನಾನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೀನಿ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ. ಅದಾದ ನಂತರ ಅವರ ಅಧ್ಯಯನ ಕ್ಷೇತ್ರಗಳನ್ನು ಕುರಿತು 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಹೋಗ್ತೇನೆ. ಈ ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಮಣಿಹ ಅಂತ ಒಂದು ಪುಸ್ತಕವನ್ನು ಪ್ರಕಟಿಸಿದ್ವಿ. ಮಣಿಹ ಅಂಥೇಳಿ ಒಂದು ಸಂಸ್ಮರಣ ಸಂಪುಟ, ಪಾಗು ಅಳಕಟ್ಟಿಯವರ 100ನೇ ವರ್ಷದ ಅವರ ಶತಮಾನೋತ್ಸವದ ಚಟುವಟಿಕೆಗಳನ್ನು ಒಳಗೊಂಡಂಥ, ಹಸ್ತಪ್ರತಿ ಶಾಸ್ತ್ರಕ್ಕೆ ಮೀಸಲಾದಂಥ ಅನೇಕ ಮೌಲಿಕ ಲೇಖನಗಳನ್ನು ಒಳಗೊಂಡಿರುವಂಥ ಒಂದು ಅಭಿನಂದನ ಗ್ರಂಥ ಬಿ ಎಂ ಶ್ರೀ ಪ್ರತಿಷ್ಠಾನದಿಂದ ಪ್ರಕಟಿಸಿದ್ದು. ಆ ಮಣಿಹ ಅನ್ನುವ ಶೀರ್ಷಿಕೆಗೇನೆ ಒಂದು ಕವನವನ್ನು ನಾನು ಬರೆದಿದ್ದೆ. ಎಂ ವಿ ಸೀತಾರಾಮಯ್ಯನವರು ಮತ್ತು ಸಿದ್ದಯ್ಯ ಪುರಾಣಿಕರು ಇದರ ಪ್ರಧಾನ ಸಂಪಾದಕರು, ಶೇಷಶಾಸ್ತ್ರಿಗಳು ಸಂಪಾದಕರಾಗಿದ್ದರು. ಅವರು ಆ ಕವನವನ್ನು ಇದರಲ್ಲಿ ಹೆಚ್ಚು ಮಾಡಿದ್ದಾರೆ. ಅದನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತ ಪಡುತ್ತಾ ಹೋಗ್ತೇನೆ. ಮಡಿಹ ಅಂತಲೇ ನಾನು ಆ ಕವನಕ್ಕೇನೆ ಇಟ್ಟಿರುವಂಥ ಹೆಸರು ಕೂಡ. ಫಕೀರಪ್ಪ ಗುರುಬಸವ ಹಳಕಟ್ಟಿ ನಿಮಗೆ, ಫಕೀರಪ್ಪ ಗುರುಬಸವ ಹಳಕಟ್ಟಿ ನಿಮಗೆ, ಮಣಿಹ ಎನ್ನುವೆ ನೀವು ಗೈದ ಗೈಮೆಗಳಿಗೆ. ಕನ್ನಡದ ಹೊಸ್ತಿಲಲ್ಲಿ ರಂಗವಲ್ಲಿಯ ಬಿಡಿಸಿ, ಕನ್ನಡದ ಹೊಸ್ತಿಲಲ್ಲಿ ರಂಗವಲ್ಲಿಯ ಬಿಡಿಸಿ, ವಚನ ಸಾಹಿತ್ಯದ ಪಿತಾಮಹ ಎನಿಸಿದಿರಿ, ವಚನ ಸಾಹಿತ್ಯದ ಪಿತಾಮಹ ಎನಿಸಿದಿರಿ. ಗಳಿಕೆ ವೃತ್ತಿಯ ತೊರೆದು ಬಿಗಿದು ಟೊಂಕವ ಕಟ್ಟಿ, ಗಳಿಕೆ ವೃತ್ತಿಯ ತೊರೆದು ಬಿಗಿದು ಟೊಂಕವ ಕಟ್ಟಿ, ಕಾಯಕವ ಹಿಡಿದಿರಿ ಕರಗಿಸಲು ಗಟ್ಟಿ. ಮೂಲೆ ಮೂಲೆಯ ತಡಕಿ ಅಕ್ಕರದ ತೆನೆ ಕೆದಕಿ, ಮೂಲೆ ಮೂಲೆಯ ತಡಕಿ ಅಕ್ಕರದ ತೆನೆ ಕೆದಕಿ, ಬಣವೆಯನ್ನೊಟ್ಟಿದಿರಿ ಕನ್ನಡದ ಕಣದಲ್ಲಿ, ಬಣವೆಯನ್ನೊಟ್ಟಿದಿರಿ ಕನ್ನಡದ ಕಣದಲ್ಲಿ. ಇಂದು ಅದನ್ನು ಬಿಚ್ಚಿ ಕಣದ ತುಂಬ ಹರಡಿದೆ, ಇಂದು ಅದನ್ನು ಬಿಚ್ಚಿ ಕಣದ ತುಂಬ ಹರಡಿದೆ. ಕಾಳು ಹೆಕ್ಕುವ ಕಾರ್ಯ ಇಂದೀಗ ನಡೆಯುತ್ತಿದೆ, ಹೆಕ್ಕಿದಂತೆಲ್ಲ ಹೆಚ್ಚುತ್ತಿದೆ ಕನ್ನಡದ ಶ್ರೀ, ಹೆಕ್ಕಿದಂತೆಲ್ಲ ಹೆಚ್ಚುತ್ತಿದೆ ಕನ್ನಡದ ಶ್ರೀ. ಕೊಯ್ಯಲು ಇನ್ನೂ ಬಹಳವಿದೆ ಫಸಲಿನ ಐಸಿರಿ, ಕೊಯ್ಯಲು ಇನ್ನೂ ಬಹಳವಿದೆ ಫಸಲಿನ ಐಸಿರಿ. ಕುಡುಗೋಲ ಹಿಡಿದು ಕೊಯ್ಯಲಾನು ಬಂದಿಹೆ, ಕುಡುಗೋಲ ಹಿಡಿದು ಕೊಯ್ಯಲಾನು ಬಂದಿಹೆ. ನನ್ನ ಕಾಯಕಕ್ಕಿರಲಿ ನಿಮ್ಮ ಬೆಂಬಲ ಹರಕೆ, ನನ್ನ ಕಾಯಕಕ್ಕಿರಲಿ ನಿಮ್ಮ ಬೆಂಬಲ ಹರಕೆ. ಫಕೀರಪ್ಪ ಗುರುಬಸವ ಹಳಕಟ್ಟಿ ನಿಮಗೆ, ಮಣಿಹ ಎನ್ನುವೆ ನೀವು ಗೈದ ಗೈಮೆಗಳಿಗೆ. ಸೊ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಅವರನ್ನೇ ಕುರಿತು ಮಾತಾಡುವ ಈ ವೇದಿಕೆಯಲ್ಲಿ ಅವರನ್ನು ನಿಮಗೆ ಪರಿಚಯಿಸಿಕೊಡುವಂಥ ಕೆಲಸವನ್ನು ನಾನು ನನ್ನ ಕೈಲಾದ ಮಟ್ಟಿಗೆ ಮಾಡ್ತಾ ಹೋಗ್ತೇನೆ.
1980ರಲ್ಲಿ ಅವರ ಶತಮಾನೋತ್ಸವ ಆಯಿತು ಅಂದರೆ ಅದಕ್ಕೆ 100 ವರ್ಷದ ಹಿಂದೆ ಅವರು ಜನಿಸಿದ್ರು ಅಂತ ತಮಗೆಲ್ಲ ಗೊತ್ತೇ ಆಗುತ್ತೆ. 2/7/1880 ಅವರ ಜನನದ ವರ್ಷ. ಅವರ ತಂದೆ ಹೆಸರು ಫಕೀರಪ್ಪ ಗುರುಬಸವ ಅಂಥೇಳಿ. ಅವರು ಶಾಲಾ ಮಾಸ್ಟರಾಗಿದ್ದರು. ಹಳಕಟ್ಟಿಯವರು ಶಾಲಾ ಮಾಸ್ಟರ ಕುಟುಂಬಕ್ಕೆ ಸೇರಿದವರು. ಆ ಕಾಲ 1890-1910ರವರೆಗೆ ಒಂದು ರೀತಿಯಲ್ಲಿ ಸಾಹಿತ್ಯ ವಲಯದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಮುಂಬಯಿ ಕರ್ನಾಟಕ ಪ್ರಾಂತ್ಯದಲ್ಲಿ ಧಾರವಾಡ ಇತ್ಯಾದಿಗಳ ಕಡೆ ಬಿಜಾಪುರಲ್ಲೆಲ್ಲ ಸಂಚಲನವನ್ನು ಉಂಟು ಮಾಡ್ತಾ ಇದ್ದ ಕಾಲ. ಅನೇಕ ರೀತಿಯ ಹೊಸ ಹೊಸ ಗ್ರಂಥಗಳನ್ನು ಪ್ರಕಟಿಸುವ ಮೂಲಕ ಕನ್ನಡ ಸಾಹಿತ್ಯವನ್ನು ಕಟ್ಟಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದು 1911ರಲ್ಲೇ ಬಿ ಎಂ ಶಿವರು ಧಾರವಾಡಕ್ಕೆ ಹೋಗಿ ಕನ್ನಡ ಕಟ್ಟುವ ಬಗೆ ಎನ್ನುವ ಒಂದು ಕುರಿತು ಒಂದು ಐತಿಹಾಸಿಕವಾದ ಉಪನ್ಯಾಸವನ್ನು ಮಾಡಿದ್ದರು. ಹಾಗಾಗಿ ಕನ್ನಡದ ಬಗ್ಗೆ ಒಂದು ವಿಶಿಷ್ಟವಾದಂಥ ವಾತಾವರಣ ನಿರ್ಮಾಣ ಆಗಿತ್ತು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿ ಎಂ ಶ್ರೀಕಂಠಯ್ಯನವರ ನೇತೃತ್ವದಲ್ಲಿ ಆರ್ ಕೃಷ್ಣಶಾಸ್ತ್ರಿಗಳು, ತೀನಂ ಶ್ರೀಕಂಠಯ್ಯ, ಟಿ ಎಸ್ ವೆಂಕಣ್ಣಯ್ಯ ಅಂಥವರುಗಳೆಲ್ಲ ಕನ್ನಡದ ಕಟ್ಟುವ ಕಾಯಕದಲ್ಲಿ ನಿರಂತರವಾಗಿ ತೊಡಕೊಂಡು ಹೊಸ ಹೊಸ ಪ್ರಾಚೀನ ಗ್ರಂಥಗಳನ್ನು ಪ್ರಕಟಿಸುವ ಕೆಲಸವನ್ನು ಮಾಡ್ತಾಯಿದ್ರು. ಅದಕ್ಕೂ ಮುಂಚೆನೇ ಹಳಕಟ್ಟಿಯವರು ಈ ಪ್ರಾಚೀನ ಗ್ರಂಥಗಳ ಪ್ರಕಟಣೆಯ ಸಂದರ್ಭದಲ್ಲಿ ನಾವು 2-3 ರೀತಿಯ ಘಟ್ಟಗಳನ್ನು ಕಾಣ್ತಾ ಹೋಗ್ತೇವೆ. ಮೊದಲು ನಮ್ಮಲ್ಲಿ ಈ ಗಮಕ ವಾಚನ ಈಗ ಹೇಗಿದೆ, ಇದು ಹಿಂದಿನಿಂದ ಬಹಳ ನಿರಂತರವಾಗಿ ನಡೀತಾ ಇತ್ತು. ಮನೆ ಮನೆಗಳಲ್ಲಿ, ಹಳ್ಳಿಗಳಲ್ಲಿ ಪ್ರತಿನಿತ್ಯ ಗಮಕ ವಾಚನದ ಕಾರ್ಯ ನಿರಂತರವಾಗಿ ನಡೀತಾ ಇತ್ತು. ಹಾಗಾಗಿ ಅನೇಕ ಜನ ಗ್ರಾಮೀಣ ಜನರು ಕೂಡ ತಮಗೆ ಓದೋದಕ್ಕೆ ಬರೆಯೋಕ್ಕೆ ಬರದೇ ಹೋದರೂ ಈ ವಾಚನವನ್ನು ಕೇಳುವ ಮೂಲಕ ಪ್ರಾಚೀನ ಕಾವ್ಯಗಳ ಪರಿಚಯ ಅವರಿಗಿತ್ತು. ಜೈಮಿನಿ ಭಾರತದ ಬಗ್ಗೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಒಂದು ಲೇಖನದಲ್ಲಿ ಬರೀತಾ ಹೋಗ್ತಾರೆ. ದೇವನೂರಿನಲ್ಲಿ ನಿರಂತರವಾಗಿ ಅದರ ಕಾವ್ಯದ ಪ್ರವಚನ ನಡೀತಾ ಇರೋದು. ನಾವು ಅದರ ಉಪನ್ಯಾಸಗಳನ್ನು ಕುರಿತು ಕೇಳೋದಕ್ಕೆ ಹೋಗುವಾಗ ಅಲ್ಲಿ ಪ್ರವಚನ ಕೇಳೋಕ್ಕೆ ಬರುವಂಥ ಹಳ್ಳಿಯ ರೈತಾಪಿ ಜನಗಳು ಈ ಪ್ರವಚನಕಾರರು ಅಥವಾ ವಾಚನಕಾರರು ಒಂದು ಪದ್ಯ ಅಥವಾ ಒಂದು ಸಾಲು ಅಥವಾ ಒಂದು ಪದವನ್ನು ಏನಾದರೂ ಬಿಟ್ಟರೆ ಅದನ್ನು ನೆನಪಿಸ್ಕೊಡೋರು. ಅವರು ಓದಿದವರಲ್ಲ, ಬರೆದವರಲ್ಲ, ಕಾವ್ಯವನ್ನು ಓದುವ ಅರಿವು ಅವರಿಗಿಲ್ಲ, ಆದರೆ ಕೇಳಿಸ್ಕೊಂಡು ಇಡೀ ಕಾವ್ಯವನ್ನು ತಮ್ಮ ನೆನಪಿನಲ್ಲಿ ಇಟ್ಕೊಂಡಿದ್ದಂಥ ಜನ ಅವರು. ಅಷ್ಟರ ಮಟ್ಟಿಗೆ ನಮ್ಮ ಪ್ರಾಚೀನ ಕಾವ್ಯ ನಮ್ಮ ಜನರಿಗೆ ಮನದಟ್ಟಾಗ್ತಿತ್ತು. ಕವಿರಾಜ ಮಾರ್ಗಕಾರ ಹೇಳಿದ್ನಲ್ಲ, ಕುರಿತು ಓದದೆ ಎಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಕನ್ನಡಿಗರು ಆ ಥರದವರು, ಕುರಿತು ಓದಲೇಬೇಕಾಗಿಲ್ಲ, ಒಬ್ಬರು ಓದಿದ್ದನ್ನೇ ಕೇಳಿಸ್ಕೊಳ್ಳುವುದರ ಮೂಲಕನೇ ಅದನ್ನು ಮನನ ಮಾಡಿ ಅದನ್ನು ಗ್ರಹಿಸಿ ಅದನ್ನು ಅರ್ಥೈಸಿಕೊಳ್ಳುವಂಥ ಒಂದು ಚಕಚಕಿತೆಯನ್ನು, ಕಾವ್ಯ ಪ್ರತಿಭೆಯನ್ನು ಹೊಂದಿದ್ದಂಥ ಜನ. ಅಂಥವರಲ್ಲಿ ಅಂಥವರ ಬಾಯಿಯ ನಡುವೆ ನೆನಪಿನ ಶಕ್ತಿಯಲ್ಲೇ ಪ್ರಾಚೀನ ಕಾವ್ಯಗಳೆಲ್ಲ ಇದ್ದವು. ಈ ಬ್ರಿಟಿಷ್ ಪಾದ್ರಿಗಳು ಬಂದ ಮೇಲೆ ಅದನ್ನು ಅವರು ಮುದ್ರಣಕ್ಕೆ ತರುವ ಪ್ರಯತ್ನವನ್ನು ಮಾಡಿದರು. ಆ ಕಾವ್ಯಗಳನ್ನೆಲ್ಲ ಮುದ್ರಿಸಿ ಅದರ ಜೊತೆಗೆ ತಮ್ಮ ಬೈಬಲಿನ ಧರ್ಮದ ವಿಚಾರಗಳನ್ನು ಮುದ್ರಿಸಿ ಅದನ್ನು ತೌಲನಿಕವಾಗಿ ತಾವು ಉಪನ್ಯಾಸ ಮಾಡಿ ಕ್ರೈಸ್ತ ಧರ್ಮದ ಉನ್ನತಿಯನ್ನು ನಮಗೆ ಪರಿಚಯಿಸುವ ಉದ್ದೇಶಕ್ಕೋಸ್ಕರ ನಮ್ಮ ಪ್ರಾಚೀನ ಗ್ರಂಥಗಳನ್ನೆಲ್ಲ ಪರಿಚಯಿಸುವ ಕೆಲಸವನ್ನು ಮಾಡ್ತಾ ಬಂದರು. ಅದರ ಹಿನ್ನೆಲೆಯಲ್ಲಿ ಮುದ್ರಿತ ಗ್ರಂಥಗಳು ಹೆಚ್ಚು ಹೆಚ್ಚು ಆಕರ್ಷಿತವಾಗ್ತಾ ಇದ್ದ ಹಿನ್ನೆಲೆ ಒಳಗಡೆ ನಮ್ಮ ಪೇಟೆ ಮುದ್ರಣದ ದೇಶೀ ವಿದ್ವಾಂಸರುಗಳು, ಪಂಡಿತರುಗಳು, ಈ ಗಮಕ ವಾಚನ ವ್ಯಾಖ್ಯಾನ ಮಾಡುವಂಥ ದೇಶೀ ಪಂಡಿತರುಗಳು ಆ ಗ್ರಂಥಗಳನ್ನು ನಮ್ಮ ದೇಶೀಯ ವ್ಯಾಪಾರಸ್ಥರು, ಶೆಟ್ಟರುಗಳು, ಅವರು ಅದನ್ನು ಬಂಡವಾಳವಾಗಿ ಮಾಡಿಕೊಂಡು ಅದನ್ನು ಒಂದು ಉದ್ಯಮವಾಗಿ ಮಾಡಿಕೊಂಡು ಅವರೇನೇ ಮುದ್ರಣಾಲಯಗಳನ್ನು ತೆಗೆದು ಈ ದೇಶೀ ವಿದ್ವಾಂಸರಿಂದ ಅವುಗಳನ್ನು ಬಳಸಿಕೊಂಡು ಅವುಗಳನ್ನು ಪ್ರಕಟಿಸ್ತಾ ಹೋದರು. ಹಾಗಾಗಿ ದೇಶೀ ವಿದ್ವಾಂಸರು ಕೂಡ ಪ್ರಾಚೀನ ಕಾವ್ಯಗಳನ್ನು ಪ್ರಕಟಿಸುವ ಕಾಯಕ ನಿರಂತರವಾಗಿ ನಡೀತಾ ಇತ್ತು. ಅಂಥ ಸಂದರ್ಭಗಳಲ್ಲಿ ಪೇಟೆ ಮುದ್ರಣಗಳೆಲ್ಲವೂ ಈ ನಮ್ಮ ಶೆಟ್ಟರುಗಳು, ಟಿ ಎಸ್ ನಾರಾಯಣ ಶೆಟ್ಟಿ ಆ್ಯಂಡ್ ಸನ್ಸ್ ಅನ್ನುವಂಥವರಾಗ್ಬೋದು, ಅಥವಾ ಶಬಾದಿ ಮಠ ಆ್ಯಂಡ್ ಸನ್ಸ್ ಆಗುವಂಥದ್ದು, ಈ ಥರದ ಅನೇಕ ಶೆಟ್ಟರುಗಳು ಮುದ್ರಣ ಉದ್ಯಮವನ್ನು ಆರಂಭ ಮಾಡಿದವರು, ತಮಗೆ ಸಿಗುವಂಥ ದೇಶೀಯ ಪಂಡಿತರು ಬರಕೊಡುವಂಥ ಹಸ್ತಪ್ರತಿಯನ್ನೇ ಕುಮಾರವ್ಯಾಸ ಭಾರತ, ಜೈಮಿನಿ ಭಾರತ ಅಥವಾ ವಾಲ್ಮೀಕಿ ರಾಮಾಯಣ ಅನ್ನುವ ರೀತಿಯಲ್ಲಿ ಅವುಗಳನ್ನು ಪ್ರಕಟಿಸ್ತಾ ಇದ್ದರು. ಆದರೆ ಅವುಗಳಲ್ಲಿ ಬೇಕಾದಷ್ಟು ದೋಷಗಳು ಇರ್ತಾ ಇತ್ತು. ಅದನ್ನು ಮನಗಂಡಂಥ ಕೆಲವು ವಿದ್ವಾಂಸರು ಅವುಗಳನ್ನು ಪರಿಷ್ಕರಿಸಿ ಪ್ರಕಟಿಸುವ ಕೆಲಸವನ್ನು ಮಾಡುತ್ತಾ ಹೋದರು. ಅಂಥ ಮೊದಲ ಹಂತದ ಪರಿಷ್ಕರಣದ ಕಾರ್ಯವನ್ನು ಮಾಡಿದವರು ಉತ್ತರ ಕರ್ನಾಟಕದ ಕಡೆ ಪಾಗು ಹಳಕಟ್ಟಿಯವರು. ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಮೈಸೂರಿನಲ್ಲಿ ಎಸ್ ಜಿ ನರಸಿಂಹಾಚಾರ್ ಮತ್ತು ಎಂ ಎ ರಾಮಾನುಜಯ್ಯಂಗಾರ್ ಅಂತ ಇಬ್ಬರು ವಿದ್ವಾಂಸರಿದ್ದರು, ಸಹೋದರ ವಿದ್ವಾಂಸರು. ಅವರು ಕಾವ್ಯಕಲಾ ನಿಧಿ ಅನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ
ಆ ಮೂಲಕ ಅನೇಕ ಪ್ರಾಚೀನ ಗ್ರಂಥಗಳನ್ನು ಪ್ರಕಟಿಸಿ ಪರಿಷ್ಕರಿಸಿ ಮುದ್ರಣ ಮಾಡಿ ಪ್ರಕಟಿಸ್ತಾ ಇದ್ರು. ಅದೇ ಕೆಲಸವನ್ನು ಈ ಕಡೆ ಉತ್ತರ ಕರ್ನಾಟಕದ ಕಡೆ ಈ ಪ್ರಾಚೀನ ಕಾವ್ಯಗಳನ್ನು ಪರಿಷ್ಕರಿಸಿ ಕವಿಗೆ ನ್ಯಾಯವನ್ನು ಒದಗಿಸುವ ರೀತಿಯ ನ್ಯಾಯವಾದ ಪಾಠವನ್ನು ಕೊಡುವಂಥ ಕಾಯಕದಲ್ಲಿ ತೊಡಗಿದವರು ಪಾಗು ಹಳಕಟ್ಟಿಯವರು. ಹಾಗಾಗಿ ಪಾಗು ಹಳಕಟ್ಟಿಯವರು ಮೂಲತಃ ವಕೀಲರು. ಅವರು 1902 ಬಿ ಎ ಪದವಿಯನ್ನು ಮಾಡ್ತಾರೆ. 1904 ಬಿ ಎ ಪದವಿಗೆ ನಿಲ್ಲೋದಿಲ್ಲ. ಅವರ ತಂದೆ ಶಾಲಾ ಮಾಸ್ತರ್ ಆದರೂ ಕೂಡ ಇವರಿಗೆ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಮೂಡುವ ರೀತಿ ಅನೇಕ ಕಾವ್ಯಗಳ ವಾಚನವನ್ನು ಕಾವ್ಯದ ಬಗೆಗಿನ ಚರ್ಚೆಗಳನ್ನು ಮನೆಯಲ್ಲಿ ಮಾಡುವಂಥ ಒಂದು ವಾತಾವರಣದಲ್ಲಿ ಬೆಳೆಸಿರ್ತಾರೆ. ಜೀವನ ಬಡತನದಲ್ಲೇ ಇರುತ್ತೆ, ಆದರೆ ವಿದ್ಯೆ ಶ್ರೀಮಂತಿಕೆ ಅವರನ್ನು ಕಪ್ಪಡದ ಹೋಗುತ್ತೆ. ಬಾಸೆಲ್ ಮಿಷನ್ ಹೈಸ್ಕೂಲ್ನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಹಾಗೆಯೇ ಮುಂಬೈನ ಸೇಂಟ್ ಕ್ಲೇವಿಯರ್ ಕಾಲೇಜಿನಲ್ಲಿ ಅವರು ಬಿ ಎ ವ್ಯಾಸಂಗವನ್ನು ಮಾಡ್ತಾ ಹೋಗ್ತಾರೆ. ಆಗ ಇದರ ಮುಂಬೈ ಕರ್ನಾಟಕ ಪ್ರಾಂತ್ಯಕ್ಕೆ ಸೇರಿದಂಥ ಪ್ರದೇಶ ಅದು. ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ ಮುಂಬೈ ಕರ್ನಾಟಕ ಪ್ರಾಂತ್ಯಕ್ಕೆ ಸೇರಿದ ಪ್ರದೇಶ, ಮುಂಬಯಿಯ ಆಡಳಿತ ವ್ಯಾಪ್ತಿಗೆ ಸೇರಿದಂಥ ಪ್ರದೇಶ ಆಗಿತ್ತು ಬಿಜಾಪುರ, ಬೆಳಗಾಂ ಅವೆಲ್ಲ. ಹಾಗಾಗಿ ಅಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅಲ್ಲಿ ಬಾಂಬೆಯ ಸೇಂಟ್ ಕ್ಲೇವಿಯರ್ ಕಾಲೇಜಿನಲ್ಲಿರುವಂಥ ಅಧ್ಯಾಪಕರುಗಳ ಉಪನ್ಯಾಸಗಳು, ಅವರು ತೋರಿಸಿದಂಥ ಶ್ರದ್ಧೆ, ಅವರು ಅಲ್ಲಿ ತಮ್ಮ ಉಪನ್ಯಾಸ ವೃತ್ತಿಗೆ ತೊಡಗಿಸ್ಕೊಂಡಿದ್ದಂಥ ಸೇವೆ ಇವನ್ನೆಲ್ಲ ಗಮನಿಸಿ ಅದರ ಮೇಲೆ ಅದರಿಂದ ಅವರು ಪ್ರಭಾವಿತರಾಗಿ ಬಿ ಎ ಪದವಿಗೇ ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ತೀರಂದಿನಿ. ಆ ಕಾಲಕ್ಕೆ ಅವರಿಗಿದ್ದಂಥ ಬಡತನದ ಹಿನ್ನೆಲೆಯಲ್ಲಿ ಬಿ ಎ ಪದವಿ ಬಹಳ ದೊಡ್ಡ ಪದವಿಯಾಗಿತ್ತು. ಆ ಬಿ ಎ ಪದವಿಯಿಂದ ಈಚೆಗೆ ಬರ್ತಿದ್ದ ಹಾಗೆಯೇ ಅವರಿಗೆ ಬಹಳ ದೊಡ್ಡ ಉದ್ಯೋಗಗಳೇ, ಸಿರೇಸೇದಾರನಂಥ ಉದ್ಯೋಗಗಳೇ ಸಿಗ್ತಾ ಇತ್ತು. ಮನೆ ಬಾಗಿಲಿಗೆ ಅರಸ್ಕೊಂಡು ಬರ್ತಾ ಇತ್ತು. ಆಗಿನ ಕಾಲದಲ್ಲಿ ಏನಂಥ ಕಷ್ಟ ಇರಲಿಲ್ಲ. ಆದರೆ ಅಲ್ಲಿಗೆ ನಿಲ್ಲಿಸ್ತೀರನೇ ಇವರ ಸೇವಾ ಮನೋಭಾವದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ, ಜನರಿಗೆ ನೇರವಾಗಿ ಸೇವೆಯನ್ನು ಮಾಡುವಂಥ ಅವಕಾಶ ಕಲ್ಪಿಸ್ಕೊಳ್ಬೇಕು ಅಂಥೇಳಿ LLBಯನ್ನು ಅವರು ತಗೊಂಡು ಅದನ್ನು ಅಧ್ಯಯನ ಮಾಡಿ ಅದರ ಮೂಲಕ ವಕೀಲಿ ವೃತ್ತಿಯ ಮುನ್ನ ಅವರು ಆರಂಭ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆ ಉತ್ತರ ಕರ್ನಾಟಕದ ಭಾಗದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಒಂದು ಕನ್ನಡ ಟ್ರೈನಿಂಗ್ ಶಾಲೆಯನ್ನು ಆರಂಭ ಮಾಡಿದರು. ಕನ್ನಡಕ್ಕೆ, ಕನ್ನಡದ ಕಟ್ಟುವ ಕೆಲಸಕ್ಕೆ ಇಲ್ಲಿ ಬಿ ಎಂ ಶ್ರೀಯವರು ಏನು ಕೆಲಸ ಮಾಡಿದ್ರೋ ಅದೇ ಸ್ವರೂಪದ ಕೆಲಸವನ್ನು ಮಾಡಿದವರು ಡೆಪ್ಯೂಟಿ ಚನ್ನಬಸಪ್ಪ ಉತ್ತರ ಕರ್ನಾಟಕದಲ್ಲಿ. ಅವರ ಕನ್ನಡದ ವಾತಾವರಣದ ಹಿನ್ನೆಲೆಯಲ್ಲಿ ಅಲ್ಲೆಲ್ಲ ಕನ್ನಡ ಶಾಲೆಗಳನ್ನು, ಕನ್ನಡ ಟ್ರೈನಿಂಗ್ ಸ್ಕೂಲ್ಗಳನ್ನು ಆರಂಭ ಮಾಡಿದರು. ಬಿಜಾಪುರದಲ್ಲಿದ್ದಂಥ ಅಂದರೆ ಕನ್ನಡ ಟ್ರೈನಿಂಗ್ ಸ್ಕೂಲ್ನಲ್ಲಿ ಇವರು ಕನ್ನಡವನ್ನು, ಕನ್ನಡ ಸಾಹಿತ್ಯವನ್ನು ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡು ಅದರ ಮೂಲಕ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ರೂಪಿಸ್ಕೊಂಡ್ರು. ಹಾಗಾಗಿ 1902-03 ಹೊತ್ತಿಗೆ ಅವರು ವಕೀಲಿ ವೃತ್ತಿಯನ್ನು ಆರಂಭ ಮಾಡಿ ಅವರು ಈ LLB ಪದವಿಯನ್ನು ತೇರ್ಗಡೆಯಾಗಿ ಬಂದ ಕಾರಣಕ್ಕೋಸ್ಕರ ಒಬ್ಬರು ಶಿವಲಿಂಗಪ್ಪ ಅನ್ನುವರ ಮನೆಯಲ್ಲಿ ಒಂದು ಔತಣಕೂಟವನ್ನು ಇವರಿಗೋಸ್ಕರ ಏರ್ಪಡಿಸಿರ್ತಾರೆ. ಔತಣಕೂಟಕ್ಕೆ ಎಲ್ಲರೂ ಹೋಗಿರ್ತಾರೆ. ಇವರ ಸ್ನೇಹಿತರು, ಇವರ ಬಂಧು ಬಳಗ ಎಲ್ಲರೂ ಸೇರಿರ್ತಾರೆ, ಅಭಿಮಾನಿಗಳೆಲ್ಲ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಇವರಿಗೋಸ್ಕರನೇ ಏರ್ಪಡಿಸಿರುವಂಥ ಔತಣಕೂಟ, ಆದರೆ ಅವರೇ ಪಂಕ್ತಿನಲ್ಲಿ ಇಲ್ಲ, ಪಂಕ್ತಿನಲ್ಲಿ ಅವರೇ ಇಲ್ಲ. ಎಲ್ಲ ಹುಡುಕ್ತಾ ಇದ್ದಾರೆ, ಎಲ್ಲೋದ್ರೂ ಹಳಕಟ್ಟಿಯವರು, ಎಲ್ಲೋದ್ರೂ ಹಳಕಟ್ಟಿಯವರು ಅಂತ. ಅವರಿಗೆ ಊಟಕ್ಕಿಂತ ಹೆಚ್ಚಾಗಿ ಅವರ ಮನೆಯಲ್ಲಿ ಅವರು ಮಾತಾಡುವಾಗ ಶಿವಲಿಂಗಪ್ಪನವರ ಮನೆಯಲ್ಲಿ ಓಲೆಗರಿ ಕಟ್ಟು ಇದೆ ಅಂತೇಳಿ ಗೊತ್ತಾಯಿತು. ಹಾಗಾಗಿ ಅದು ಎಲ್ಲಿದೆ ಅಂಥೇಳಿ ಎಲ್ಲೋ ಮೂಲೆಯಲ್ಲಿ ಅಟ್ಟದಲ್ಲಿದ್ದಂಥ ಓಲೆಗರಿ ಕಟ್ಟನ್ನು ನೋಡಕ್ಕೆ ಹೋಗಿ ಅಲ್ಲಿ ಅದನ್ನು ನೋಡಿಕೊಂಡು ಕೂತಿದ್ದಾರೆ. ಸೊ ಹಾಗಾಗಿ ಆ ಓಲೆಗರಿಯ ಮೇಲೆ ಅವರಿಗೆ ಆಸಕ್ತಿ ಮೂಡಿದ್ದು ಅಲ್ಲಿ. ಅದಕ್ಕೆ ಮುಂಚೆನೇ ಈ ಕನ್ನಡ ಟ್ರೈನಿಂಗ್ ಶಾಲೆಯಲ್ಲಿ ಮತ್ತು ಮುಂಬಯಿಯ ಶಾಲೆಯಲ್ಲಿ ಕನ್ನಡದ ಸಾಹಿತ್ಯದ ಬಗ್ಗೆ ಅವರಿಗೆ ಆಸಕ್ತಿ ಇದ್ದಂಥವರಿಗೆ, ಪ್ರಾಚೀನ ಗ್ರಂಥಗಳ ಅರಿವು ಇದ್ದಂಥವರಿಗೆ ಅದರ ಮೂಲ ಹಸ್ತಪ್ರತಿಗಳನ್ನು ಕಂಡಾಗ ಅವರಿಗೆ ರೋಮಾಂಚನವಾಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಭುದೇವರ ವಚನಗಳು ಮತ್ತು ಷಟ್ಸ್ಥಲ ತಿಲಕ ಅನ್ನುವ ಎರಡು ಗ್ರಂಥಗಳಿರೋದನ್ನು ಗಮನಿಸಿ ಅದನ್ನು ಅಲ್ಲೇ ಅವರು ಅಧ್ಯಯನ ಮಾಡಿ ನೋಡಿ ಗಮನಿಸಿ ಅದರ ಬಗ್ಗೆ ಅವರಿಗೆ ವಿಶೇಷ ಆಸಕ್ತಿ ಮೂಡ್ತಾ ಹೋಗುತ್ತೆ. ಹಾಗಾಗಿ ವಕೀಲ ವೃತ್ತಿಯ ಜೊತೆಗೆ ಈ ಹಸ್ತಪ್ರತಿಗಳ ಅಧ್ಯಯನದ ಕಡೆಗೂ ಅವರ ಗಮನ ಸೆಳೀತಾ ಹೋಗುತ್ತೆ. ಹಾಗೆ ನೋಡಕ್ಕೆ ಹೋದರೆ ಅವರ ಮೂಲ ವೃತ್ತಿ ಈ ಹಸ್ತಪ್ರತಿಗಳ ಸಂಗ್ರಹ, ಸಂರಕ್ಷಣೆ ಮತ್ತು ಸಂಶೋಧನೆ ಆಗ್ತಾ ಹೋಯಿತು. ಉಪವೃತ್ತಿಯಾಗಿ ವಕೀಲಿ ವೃತ್ತಿ ಅನ್ನೋ ರೀತಿಯಲ್ಲಿ ಅವರ ಕೆಲಸ ನಿರ್ಮಾಣ ಆಗ್ತಾ ಹೋಯಿತು. ಅವರು ವಕೀಲರಾಗಿ ಕಕ್ಷಿದಾರರಿಗಿಂತ ಫೀಸನ್ನು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ, ನೀನು ಫೀಸ್ ಕೊಡದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ತಾಳಪತ್ರಗಳಿದ್ದರೆ, ಓಲೆಗರಿ ಕಟ್ಟುಗಳಿದ್ದರೆ ಅವುಗಳನ್ನು ತೊಗೊಂಡು ಬಾ, ನನಗೆ ಒಂದು ತಾಳಪತ್ರಿ ಪಟ್ಟು ತಂದುಕೊಡು ಸಾಕು, ನೀನು ಫೀಸ್ ಬೇಡ ಅಂತ ಹೇಳ್ತಾ ಇದ್ದರು. ಹಾಗೆ ಅವರಿಗೆ ಕೌಟುಂಬಿಕವಾಗಿ ಆರ್ಥಿಕವಾದ ಮುಗ್ಗಟ್ಟು ಇದ್ರೂ ಕೂಡ ಈ ಥರದ ಕಕ್ಷಿದಾರರುಗಳಿಂದ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿ
ಅವುಗಳನ್ನು ರಾತ್ರಿ ಕೂತ್ಕೊಂಡು ದೀಪದ ಬೆಣ್ಣೆ ಎಣ್ಣೆಯ ಬೆಟ್ಟಿ ದೀಪದಲ್ಲಿ ಓದಿ ಅದರಲ್ಲಿರುವಂಥ ಅಪ್ರಕಟಿತ ಗ್ರಂಥಗಳನ್ನೆಲ್ಲವನ್ನು ಕನ್ನಡದ ಪೂರ್ವವಾದಂಥ ಸಾಹಿತ್ಯ ರಾಶಿಯನ್ನೆಲ್ಲ ಕಾಪಿ ಮಾಡ್ತಾ ಹೋದರು, ಅವರು ಪ್ರತಿ ಮಾಡ್ತಾ ಹೋದರು. ಸುಮಾರು 1920 ಹೊತ್ತಿಗೆ ಸುಮಾರು 1000 ಪ್ರತಿಗಳನ್ನು ಅವರು ಕಾಪಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಹೋಗ್ತಾರೆ. ಅವರೇ ಒಂದು ಕಡೆ ಅದನ್ನು ಹೇಳೋದನ್ನ ನೀವು ಗಮನಿಸ್ತಾ ಹೋಗಿ. ಸಾವಿರದ 1920 ನಾನು ಅನೇಕ ಹಳೆಯ ತಾಡೋಲೆಗಳನ್ನು ಸಂಗ್ರಹಿಸಿದ್ದೆ. ಅವು ಸುಮಾರು 1000 ಪುಸ್ತಕಗಳಷ್ಟಾದವು. ಅವುಗಳಲ್ಲಿ ಕೆಲವು ಅಪೂರ್ವ ಗುಣಗಳನ್ನು ಹೊಂದಿದ್ದವು. ಜನರಿಗೆ ಅವುಗಳಲ್ಲಿ ಅಡಕವಾದ ಕನ್ನಡ ಸಾಹಿತ್ಯದ ಕಲ್ಪನೆ ಇಲ್ಲದ್ದರಿಂದ ನಾನು ಅವುಗಳ ಒಂದು ಪ್ರದರ್ಶನವನ್ನು ಏರ್ಪಡಿಸಿದ್ದೆ. ಅದನ್ನು ಆಗಿನ ಕಲೆಕ್ಟರರು ಉದ್ಘಾಟಿಸಿದರು. ಆ ತಾಡೋಲೆಗಳಲ್ಲಿ ಹೆಚ್ಚಾಗಿ ವೀರಶೈವ ಗ್ರಂಥಗಳಿದ್ದವು. ಅವುಗಳಲ್ಲಿ ಅತಿ ಮುಖ್ಯವಾದವುಗಳು 11 ಹಾಗೂ 12ನೇ ಶತಮಾನದ ಶರಣರು ಹಾಗೂ ಸಂತರಿಂದ ಬರೆಯಲ್ಪಟ್ಟಿದ್ದವು. ವಚನಗಳೆಂದು ಪ್ರಸಿದ್ಧವಾದ ಈ ಬರಹಗಳ ಭಾಷೆ ಹಾಗೂ ಶೈಲಿ, ಅಲ್ಲಿ ನಿರೂಪಿತವಾದ ತತ್ವಜ್ಞಾನ ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವವಾಗಿದೆ. ಆ ವೇಳೆಯಲ್ಲಿ ಈ ವಚನಗಳ ಬಗೆಗೆ ಜನರಿಗೆ ಏನೂ ಗೊತ್ತಿರಲಿಲ್ಲ. ಕಾವ್ಯಕೃತಿಗಳನ್ನು ಒಳಗೊಂಡ ಈ ಹಸ್ತಪ್ರತಿಗಳು ಅತಿ ಅಮೂಲ್ಯ ಸಾಹಿತ್ಯ ಕೃತಿಗಳಾಗಿದ್ದವು. ಅವು ರಗಳೆ, ಷಟ್ಪದಿ, ಸಾಂಗತ್ಯ, ತ್ರಿಪದಿ, ಹಾಡು ಮೊದಲಾದ ರಚನೆಗಳಾಗಿದ್ದವು. ಸಾಹಿತ್ಯವನ್ನು ಪ್ರಕಟಿಸಲು ಪ್ರಾರಂಭಿಸಬೇಕೆಂದು ನಾನು ನಿರ್ಧರಿಸಿದೆ. ಮೊದಲು ಈ ಹಸ್ತಪ್ರತಿಗಳನ್ನು ನಕಲು ಮಾಡಲು 2 ಕಾರಕೂನರನ್ನು ನಿಯಮಿಸಿದೆ. ಅವರು ಸತತವಾಗಿ 2 ವರ್ಷಗಳವರೆಗೆ ಕಾರ್ಯ ಮಾಡಿದರು. ಅವರ ಸಂಗ್ರಹದ ಹಸ್ತಪ್ರತಿಗಳನ್ನು ಪೂರ್ತಿ ನಕಲು ಮಾಡೋದಕ್ಕೆ 2 ನಕಲುಕಾರನ ಇಟ್ಟುಕೊಂಡಿದ್ದರು. 2 ವರ್ಷ ನಿರಂತರವಾಗಿ ಅವರು ಕಾರ್ಯವನ್ನು ನಡೆಸಿದರು. ವಚನಗಳ ಪ್ರಕಟಣೆ ಮೊದಲು ಪ್ರಾರಂಭಿಸಬೇಕೆಂದು ನಾನು ವಿಚಾರ ಮಾಡಿದೆ. ಆ ಕಾಲದಲ್ಲಿ ಕೇವಲ 50 ವಚನಕಾರರ ಹೆಸರು ಗೊತ್ತಿದ್ದವು. ಅದುವರೆಗೆ ಸಾಹಿತ್ಯ ವಲಯದಲ್ಲಿ ವಚನ ಸಾಹಿತ್ಯ ಅನ್ನೋದು ಒಂದು 50 ಜನರ ಪಟ್ಟಿಯಲ್ಲಿ ಸಮಾಪ್ತಿಯಾಗಿತ್ತು. ಆದರೆ ಇವರು ಸಂಗ್ರಹಿಸಿದ ವಚನಗಳಿಂದ ಪಟ್ಟಿ ಮಾಡಿದಾಗ ನಾನು ಸಂಗ್ರಹಿಸಿದ ಕೃತಿಗಳಿಂದ ಅವರು 250 ಇರಬಹುದೆಂದು ಗೊತ್ತಾಯಿತು. ಈ ವಚನಗಳು ಅನೇಕ ಹಸ್ತಪ್ರತಿಗಳಲ್ಲಿ ಹರಡಿದ್ದು ಕಂಡುಬಂದಿತು. ಆದ್ದರಿಂದ ಪ್ರತಿಯೊಂದನ್ನು ಬೇರೆ ಬೇರೆಯಾಗಿ ನಕಲು ಮಾಡಬೇಕಾಯಿತು. ಪ್ರತಿಯೊಬ್ಬ ವಚನಕಾರನ ವಚನಗಳನ್ನು ಒಂದೇ ಪುಸ್ತಕ ಮಾಡಲು ಒಂದೆಡೆಗೆ ಕೂಡಿಸಲಾಯಿತು. ಇದನ್ನು ಮಾಡಲು ಅನೇಕ ದಿನಗಳು ಬೇಕಾದವು. ಆಗ ಇದು ಜನರಿಗೆ ಗೊತ್ತಿರದ ಅಪೂರ್ವ ಸಾಹಿತ್ಯವೆಂದು ಗೊತ್ತಾಯಿತು. ಸೊ ಇವರು ತಮ್ಮ ವಕೀಲಿ ವೃತ್ತಿಯನ್ನು ಮಾಡಿದ್ರು ಅಥವಾ ಹಸ್ತಪ್ರತಿ ಕಾಯಕದ ವೃತ್ತಿಯನ್ನು ಮಾಡಿದ್ರು, ನೀವೇ ಊಹಿಸಬೇಕು. ವಕೀಲಿ ವೃತ್ತಿಯನ್ನು ಪಕ್ಕಕ್ಕಿಟ್ಟು ಹಸ್ತಪ್ರತಿ ವೃತ್ತಿಯನ್ನೇ ಅವರು ಪ್ರಧಾನವಾಗಿ ಇಟ್ಟುಕೊಂಡು 2 ಕಾರಕೂನರನ್ನು ನೇಮಿಸಿಕೊಂಡು ತಾವು ಸಂಗ್ರಹಿಸಿದ ಹಸ್ತಪ್ರತಿಗಳನ್ನೆಲ್ಲವನ್ನೂ ಪ್ರತಿ ಮಾಡಿ ಅವುಗಳನ್ನು ಒಟ್ಟಿಗೆ ಜೋಡಿಸಿ ಹಾಗೆ ಪ್ರತಿ ಕಾರಕೂನರು ಪ್ರತಿ ಮಾಡಿದ ಹಸ್ತಪ್ರತಿಗಳನ್ನು ಇಟ್ಟುಕೊಂಡು ನಕಲು ಪ್ರತಿಗಳನ್ನು ಇಟ್ಟುಕೊಂಡು ಅಂಕಿತಗಳ ಮೂಲಕ ವಚನಕಾರರ ವಚನಗಳನ್ನೆಲ್ಲ ಒತ್ತಟ್ಟಿಗೆ ತಂದಾಗ ಅದುವರೆಗೆ ಪರಿಚಯವಿದ್ದಂಥ ಕೇವಲ 50 ವಚನಕಾರರ ಸಂಖ್ಯೆ ಇವರ ಈ ಸಂಗ್ರಹದಿಂದ 250 ಸಂಖ್ಯೆಗೆ ದಾಟ್ತಾ ಹೋಯಿತು. ಇವತ್ತು ಕರ್ನಾಟಕ ಸರ್ಕಾರ ಸುಮಾರು 300-400 ಜನ ವಚನಕಾರರ ಸಮಗ್ರ ವಚನ ಸಂಪುಟಗಳನ್ನು ಪ್ರಕಟಿಸಿದೆ. ಅದಕ್ಕೆ ಮೂಲ ಆಕರ ಹಳಕಟ್ಟಿಯವರ ಸಂಗ್ರಹವೇನೆ. ಹಳಕಟ್ಟಿಯವರ ಸಂಗ್ರಹದ ಮೂಲ ಹಸ್ತಪ್ರತಿಗಳನ್ನೇ ಇಟ್ಟುಕೊಂಡು ಅನಂತರದ ವಿದ್ವಾಂಸರು ಅವುಗಳನ್ನು ಪರಿಷ್ಕರಿಸಿ ಪುನರ್ಮುದ್ರಣ ಮಾಡಿ ಅದೇ ದಾರಿಯಲ್ಲಿ ಇನ್ನಷ್ಟು ಹೊಸ ವಚನಕಾರರನ್ನು ಪ್ರಕಟಿಸಿದ ಫಲವಾಗಿ ಸಮಗ್ರ ವಚನ ಸಂಪುಟ ಕನ್ನಡ ಸಾಹಿತ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಇಡೀ ವಚನ ಸಾಹಿತ್ಯದ ಮಹತ್ವ ಕನ್ನಡ ಸಾಹಿತ್ಯಕ್ಕೆ ಪರಿಚಯ ಆಗೋಕ್ಕೆ ಮೂಲ ಕಾರಣ ಹಳಕಟ್ಟಿಯವರನ್ನು ನೀವು ಗಮನಿಸ್ತಾ ಹೋಗಬೇಕು. ಹಾಗಾಗಿ 1920 ನಂತರ ಅವರು ಶಿವಾನುಭವ ಅನ್ನುವಂಥ ಒಂದು ಪತ್ರಿಕೆಯನ್ನು ಪ್ರಕಟಿಸಿ ಆ ಪತ್ರಿಕೆಯ ಮೂಲಕ ತಾವು ಪ್ರಕಟಿಸಿದ ಶೋಧಿಸಿರುವಂಥ ಪೂರ್ವ ಅಪ್ರಕಟಿತ ವಚನಕಾರರ ವಚನಗಳನ್ನು ಕೃತಿಗಳನ್ನು ಪ್ರಕಟಿಸುವುದಕ್ಕೋಸ್ಕರ ಒಂದು ವೇದಿಕೆಯನ್ನು ರೂಪಿಸಿಕೊಳ್ತಾರೆ. ಅದರ ಮುದ್ರಣಕ್ಕೆ ಇನ್ಯಾರೋ ಮುದ್ರಣಕಾರರನ್ನು ಅವಲಂಬಿಸೋದಕ್ಕೆ ಸಾಧ್ಯ ಆಗದಿರನೇ ತಾವೇನೇ ಹಿತಚಿಂತಕ ಅನ್ನುವಂಥ ಒಂದು ಮುದ್ರಣಾಲಯವನ್ನು ಆರಂಭಿಸ್ತಾ ಹೋಗ್ತಾರೆ. ತಮ್ಮದೇ ಸ್ವಂತ ಖರ್ಚಿನಲ್ಲಿ ಹಿತಚಿಂತಕ ಅನ್ನುವ ಮುದ್ರಣಾಲಯ ಆರಂಭಿಸಿ ಅದರ ಮೂಲಕ ತ್ರೈಮಾಸಿಕವಾಗಿ ಶಿವಾನುಭವ ಅನ್ನುವ ಪತ್ರಿಕೆಯನ್ನು ಪ್ರಕಟಿಸಿ ಅದರಲ್ಲಿ ಈ ಅಮೂಲ್ಯ ವಚನಕಾರರ ವಚನಗಳನ್ನು ಮತ್ತು ಗ್ರಂಥಗಳ ಸ್ವಲ್ಪ ಸ್ವಲ್ಪ ಭಾಗಗಳನ್ನು, ಇವತ್ತು ಪತ್ರಿಕೆಗಳಲ್ಲಿ ಧಾರಾವಾಹಿಗಳು ಅಂತ ಹಾಕ್ತಾರಲ್ಲ, ಆ ರೀತಿಯಲ್ಲಿ ಒಂದು ಗ್ರಂಥದ ಒಂದು ಇಡೀ ಗ್ರಂಥವನ್ನು ಈ ಪತ್ರಿಕೆಯ ಒಂದು 5-6 ಸಂಚಿಕೆಗಳಿಗೆ ಹಂಚಿ ಸ್ವಲ್ಪ ಸ್ವಲ್ಪ ಪುಟಗಳನ್ನಷ್ಟೇ ಪ್ರಕಟಿಸಿ ಆ ಪುಟಗಳನ್ನು ಹಾಗೆಯೇ ಪ್ರಿಸರ್ವ್ ಮಾಡಿಟ್ಟುಕೊಂಡು ಅದರ ಮುದ್ರಿತ ಪ್ರತಿಗಳನ್ನು ಅವುಗಳನ್ನೆಲ್ಲ ಸೇರಿಸಿ ನಂತರ ಪುಸ್ತಕವಾಗಿ ಪ್ರಕಟಿಸುವ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಹೀಗೆ ಸುಮಾರು
ಅರವತ್ತಕ್ಕೂ ಹೆಚ್ಚು ಅಮೂಲ್ಯ ಗ್ರಂಥಗಳನ್ನು ಅವರು ಪ್ರಕಟಿಸುವ ಕಾಯಕದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಹೋಗ್ತಾರೆ. 1923 ಅವರಿಗೆ ಮುಂಬೈನಲ್ಲೇನೇ ಈ ವಕೀಲಿ ವೃತ್ತಿಯಿಂದ ಒಂದು ರೀತಿಯ ಬಡ್ತಿ ಸಿಕ್ಕದಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ಹುದ್ದೆ ಸಿಗ್ತಾ ಹೋಗುತ್ತೆ ಮತ್ತು ಪ್ಲೀಡರ್ ಅನ್ನ ಹುದ್ದೆ ಸಿಗ್ತಾ ಹೋಗುತ್ತೆ. ಹೋಗ್ತಾರೆ ಅಲ್ಲಿ ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡ್ತಾರೆ, ಆದರೆ ಅವರಿಗೆ ಸಮಾಧಾನ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರ ಹಸ್ತಪ್ರತಿಯ ಕಡೆ ಅವರ ಒಲವು ಮೂಡ್ತಾ ಹೋಗುತ್ತೆ. ತಾವು ಸಂಗ್ರಹಿಸಿದಂಥ ಓಲೆಗರಿ ಗ್ರಂಥಗಳು ನಾಶವಾಗುತ್ತವೆ ಅನ್ನುವ ಆತಂಕದಿಂದ ಅದನ್ನು ಬಿಟ್ಟು ಅವರು ಬಿಜಾಪುರಕ್ಕೆ ಬಂದು ಬಿಜಾಪುರದಲ್ಲೇ ಆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೆಲಸವನ್ನು ಮಾಡ್ತಾ ಹೋಗಿ. ಮುಂಬೈನಲ್ಲಾದರೆ ನ್ಯಾಯಾಧೀಶರ ಸ್ಥಾನಮಾನದ ಅವಕಾಶ ಇತ್ತು, ಅದನ್ನು ಬದಿಗಿಟ್ಟು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಬಿಜಾಪುರದಲ್ಲೇ ಅವರು ತಮ್ಮ ವೃತ್ತಿಯನ್ನು ಮುಂದುವರಿಸಿಕೊಂಡು ಈ ಕಾರ್ಯಕ್ರಮವನ್ನೇ ಪ್ರಧಾನವಾಗಿ ಮಾಡ್ತಾ ಹೋಗ್ತಾರೆ. 1926 ಆ ಪತ್ರಿಕೆಯನ್ನು ಮತ್ತು ಪ್ರಸ್ತನ ಆರಂಭ ಮಾಡಿ ಆರ್ಥಿಕ ಸಂಕಷ್ಟದ ನಡುವಿನೂ ಕೂಡ ಬಹಳ ದೊಡ್ಡ ಸಾಹಿತ್ಯ ಸೇವೆಯನ್ನು ಮಾಡ್ತಾರೆ. ಅದು ತಪಸ್ಸು ಅವರಿಗೆ, ಗ್ರಂಥ ಪ್ರಕಟಣೆ, ಆ ಗ್ರಂಥಗಳ ಶೋಧನೆ, ಅದರ ಸಂಶೋಧನೆ, ಅದರ ಅಧ್ಯಯನ, ಅದರ ಮುದ್ರಣ, ಅದರ ಪ್ರಕಟಣೆ ಇವೆಲ್ಲವೂ ಒಂದು ರೀತಿಯ ತಪಸ್ಸಿನ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದರ ಅಷ್ಟರ ಮಟ್ಟಿಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹಳಕಟ್ಟಿಯವರು ಕನ್ನಡ ಸಾಹಿತ್ಯದಲ್ಲಿ ಒಂದು ದೊಡ್ಡ ಇತಿಹಾಸವನ್ನೇ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ವಚನ ಸಾಹಿತ್ಯದ ಪಿತಾಮಹ ಅಂಥೇಳಿ ಕರೆಸಿಕೊಳ್ಳುವಷ್ಟರ ಮಟ್ಟಿಗೆ ವಚನ ಸಾಹಿತ್ಯದ ಶೋಧನೆ ಮತ್ತು ಪ್ರಕಟಣೆ ಅವರ ವೃತ್ತಿ ಆಗ್ತಾ ಹೋಗುತ್ತೆ. ಅದಾದ ನಂತರ ಅವರು ಇನ್ನೊಂದು ಕಡೆ ಈ ವಚನ ಗ್ರಂಥಗಳನ್ನು ಹೇಗೆ ನಾನು ಸಂಶೋಧನೆ ಮಾಡಿದೆ, ಅವುಗಳನ್ನು ಹೇಗೆ ನಾನು ಪರಿಶೋಧನೆ ಮಾಡಿದೆ ಅಂತ ಹೇಳುವಾಗ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ನೋಡಿ, ನನಗೆ ದೊರೆತ ವಚನ ಗ್ರಂಥಗಳ ಪ್ರತಿಗಳೆಲ್ಲವೂ ಬಹಳ ಅಶುದ್ಧವಾದವುಗಳು, ಬಹಳ ಕಡೆ ಅವುಗಳ ಅರ್ಥವೇ ಆಗುವುದಿಲ್ಲ. ಆದರೂ ಅವುಗಳಲ್ಲಿ ಅಶುದ್ಧತೆಯನ್ನು ಆದಷ್ಟು ಮಟ್ಟಿಗೆ ತಿದ್ದಿ ಅವುಗಳನ್ನು ನಾನು ಇಲ್ಲಿ ಪ್ರಸಿದ್ಧಿಸಿದ್ದೇನೆ. ಆದರೂ ಅರ್ಥ ತಿಳಿಯದಂಥ ವಾಕ್ಯಗಳು ಈ ಗ್ರಂಥದಲ್ಲಿ ಎಷ್ಟೋ ಉಳಿದಿವೆ. ಇದರಂತೆ ಈ ಪ್ರತಿಗಳಲ್ಲಿ ಇರುವ ಸಂಸ್ಕೃತ ಅವತರಣಗಳಂತೂ ಅತ್ಯಂತ ಅಶುದ್ಧವಾದವುಗಳು. ಸಂಸ್ಕೃತ ಭಾಷೆಯನ್ನರಿಯದವರು ಆ ಪ್ರತಿಗಳನ್ನು ಬರೆದದ್ದೇ ಇದಕ್ಕೆ ಕಾರಣವು. ವಾಚಕರಲ್ಲಿ ಯಾರಿಗಾದರೂ ಈ ಅವತರಣಿಕೆಗಳ ಮತ್ತು ವಚನಗಳ ಶುದ್ಧ ಪಾಠಗಳು ದೊರೆತರೆ ಅವುಗಳನ್ನು ಅವರು ನನಗೆ ತಿಳಿಸಿದಲ್ಲಿ ನಾನು ಅದರಿಂದ ಬಹಳ ಉಪಕೃತನಾಗುವೆನು ಮತ್ತು ಆ ಮೇರೆಗೆ ಗ್ರಂಥದ ಮುದ್ರಿತ ಆವೃತ್ತಿಯಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಅನುಕೂಲವಾಗುವುದು ಅಂತ ಇನ್ನೊಂದು ಕಡೆ ಅದೇ ಶಿವಾನುಭವ ಪತ್ರಿಕೆಯಲ್ಲಿ ತಮ್ಮ ಈ ಗ್ರಂಥ ಸಂಶೋಧನೆಯ ಸ್ವರೂಪವನ್ನು ಹೇಳ್ಕೊಳ್ತಾ ಹೋಗ್ತಾರೆ. ಸೊ ನಾನು ಮೊದಲೇ ಹೇಳಿದಾಗೆ ಹಸ್ತಪ್ರತಿಗಳಿಂದ ಗ್ರಂಥಗಳನ್ನು ಪ್ರಕಟಿಸುವ ಪರಿಷ್ಕರಣದ ಮೊದಲ ಹಂತ ಹಳಕಟ್ಟಿಯವರು ಮಾಡಿದ್ದು. ನಮ್ಮ ದೇಶೀಯ ಪಂಡಿತರು ಅದುವರೆಗೆ ಪೇಟೆ ಮುದ್ರಣಗಳ ರೀತಿಯಲ್ಲಿ ಮುದ್ರಿಸ್ತಾ ಇದ್ದರು. ಆ ಪೇಟೆ ಮುದ್ರಣಗಳು ಅಂತ ಹೇಳಿದರೆ ಒಂದು ರೀತಿ ಕಲ್ಲಚ್ಚಿನ ಪ್ರತಿಗಳು. ಯಾರೋ ಒಬ್ಬರು ತಮ್ಮ ಮನೆಯಲ್ಲಿ ಒಂದು ಒಲೆಗರಿ ಪ್ರತಿ ಇರುತ್ತೆ, ಅದನ್ನು ಕಾವ್ಯವಾಚನದಲ್ಲಿ ಮಾಡ್ತಾ ಇರ್ತಾರೆ, ಅವರು ಗಮಕ ವಾಚನ ಮಾಡ್ತಾ ಇರ್ತಾರೆ. ಈ ಮುದ್ರಕರು ಯಾರೋ ಒಬ್ಬರು ಕೇಳಿದ್ರು ಅಂಥೇಳಿ ಅದನ್ನು ಹಾಗೇನೇ ಪ್ರತಿ ಮಾಡಿ ಕೊಟ್ಬಿಡ್ತಾರೆ. ತಮ್ಮ ಓಲೆಗರಿಯ ಪಾಠ ಯಾವುದೋ ಅಷ್ಟೇ ಅವರಿಗೆ ಅರಿವಿರೋದು, ಇನ್ನೊಂದು ಓಲೆಗರಿಯ ಪಾಠದ ಅರಿವಿರೋದಿಲ್ಲ. ಹಾಗಾಗಿ ತಮ್ಮ ಓಲೆಗರಿಯ ಪಾಠ ಏನಿದೆಯೋ ಅದನ್ನೇ ಕವಿಯ ಪಾಠ ಅಂತ ತಿಳ್ಕೊಂಡು ಅದನ್ನೇ ಪ್ರತಿ ಮಾಡಿಕೊಡ್ತಾರೆ. ಆ ಮುದ್ರಕರು ಅದನ್ನೇ ಪ್ರಿಂಟ್ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಪೇಟೆ ಮುದ್ರಣದ ಪ್ರತಿಗಳು ಕವಿಯ ಮೂಲ ಗ್ರಂಥದ ಸ್ವರೂಪವನ್ನು ಹೊಂದಿರೋದಿಲ್ಲ. ಪ್ರತಿಕಾರರು ತಪ್ಪು ಮಾಡಿರುವಂಥ ಅನೇಕ ತಪ್ಪುಗಳನ್ನು ಒಳಗೊಂಡಂಥ ಒಬ್ಬ ಪ್ರತಿಕಾರನ ನಕಲಾಗಿರುತ್ತೆ. ಅದನ್ನು ಒಂದು ಹಸ್ತಪ್ರತಿಯ ಸ್ಥಾನದಲ್ಲೇ ಇಟ್ಕೊಳ್ತಾರೆ ಗ್ರಂಥ ಸಂಪಾದಕರು. ಸಂಪಾದನೆ ಮಾಡುವಾಗ ಒಂದು ಕವಿಯ ಕಾವ್ಯವನ್ನು ಸಂಪಾದನೆ ಮಾಡುವಾಗ, ಕುಮಾರವ್ಯಾಸ ಕೃತಿಯನ್ನು ಸಂಪಾದನೆ ಮಾಡಬೇಕಾದ್ರೆ ನೂರಾರು ಗ್ರಂಥಗಳಿರುತ್ತೆ, ಅನೇಕ ಕಡೆಗಳು ಅವು ಹಂಚಿ ಹೋಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಒಂದರಿಂದ ಒಂದರಿಂದ ಪ್ರತಿಯಾಗಿ ಹೋಗ್ತಾ ಇರುತ್ತೆ. ಹಾಗೆ ಪ್ರತಿಯಾಗುವ ಹಂತದಲ್ಲೆಲ್ಲ ತಪ್ಪುಗಳಾಗ್ತಾ ಇರುತ್ತೆ. ಕಣ್ಣು ತಪ್ಪುಗಳು, ಬಾಯಿ ತಪ್ಪುಗಳು ಮತ್ತು ಕಿವಿ ತಪ್ಪುಗಳು, ಹೀಗೆ ಅನೇಕ ರೀತಿಯ ತಪ್ಪುಗಳಾಗ್ತಾ ಹೋಗುತ್ತೆ. ಮತ್ತು ಉದ್ದೇಶಪೂರ್ವಕವಾದ ಕೆಲವು ತಪ್ಪುಗಳನ್ನು ಪ್ರತಿಕಾರನೇ ಮಾಡ್ತಿರ್ತಾರೆ, ಅವರಿಗೆ ಪದ ಅರ್ಥ ಆಗೋದಿಲ್ಲ, ಹೀಗಿರ್ಬೋದು ಅಂತ ಅವರೇ ತಿದ್ದುಬಿಟ್ಟಿರ್ತಾರೆ. ಈ ಥರದ ಅನೇಕ ತಪ್ಪುಗಳಾಗಿರುತ್ತವೆ. ಅಂಥ ತಪ್ಪುಗಳೆಲ್ಲವೂ ಹಸ್ತಪ್ರತಿಗಳಿರುತ್ತೆ. ಪೇಟೆ ಮುದ್ರೆಗಳಲ್ಲಿ ಅದನ್ನೇ ಪ್ರಿಂಟ್ ಮಾಡಿರ್ತಾರೆ. ಅಂಥವುಗಳು ಇವರಿಗೆ ಸಿಕ್ಕಿರುತ್ತೆ ಹಸ್ತಪ್ರತಿಗಳು. ಅವುಗಳನ್ನು ನೋಡಿದಾಗ ಒಂದೇ ಕವಿಯ ಬಸವಣ್ಣನದೇ ಒಂದೇ ವಚನ ಹತ್ತಾರು ಹಸ್ತಪ್ರತಿಗಳಲ್ಲಿ ಇವರಿಗೆ ಸಿಗ್ತಾ ಹೋಗುತ್ತೆ. ಅಂಕಿತದ ಮೂಲಕ ಎಲ್ಲ ಒಂದು ಕಡೆ ತಂದಾಗ ಒಂದೊಂದು ವಚನದಲ್ಲಿ ಒಂದೊಂದು ಪಾಠ ಇರೋದು ಇವರ ಗಮನಕ್ಕೆ ಬಂದು ಇವರು ಅದರಲ್ಲಿ ಕವಿಯ ಪಾಠ ಯಾವುದಿರ್ಬೋದು ಅಂತ ಊಹೆ ಮಾಡಿ ಬಹುಪ್ರತಿಗಳಲ್ಲಿರುವಂಥ ಪಾಠವನ್ನು ಸೇರಿಸಿ ಮುದ್ರಣ ಮಾಡ್ತಾ ಹೋಗ್ತಾರೆ. ಹಾಗಾಗಿಯೇ ಇವರಿಗೆ ಆ ಕಾಲಕ್ಕೆ ಗ್ರಂಥ ಸಂಪಾದನೆಗೆ ಇರಬೇಕಾದಂಥ ಸತ್ಯಸಂಧತೆ, ಶುದ್ಧ ಪಾಠಗಳ ಅರಿವು, ವಿಶಾಲ ಹೃದಯ, ಅರೆಕೊರೆಗಳ ಪ್ರಜ್ಞೆ ಇತ್ಯಾದಿಗಳೆಲ್ಲ ಆ ಕಾಲಕ್ಕೆ ಹಳಕಟ್ಟಿಯವರಲ್ಲಿ ಇತ್ತು. ಗ್ರಂಥ ಸಂಪಾದನೆ ಶಾಸ್ತ್ರೀಯವಾಗಿ ಓದ್ದವರಲ್ಲ, ಆದರೂ ಕವಿಗೆ ನ್ಯಾಯವನ್ನು ಒದಗಿಸಬೇಕು ಅಂಥೇಳಿ ಕವಿಪಾಠವನ್ನು ತಿದ್ದುವಂಥ, ಅದನ್ನು ಪರಿಷ್ಕರಿಸುವಂಥ ಒಂದು
ಪಂಡಿತ ಪ್ರಜ್ಞೆ ಅವರಲ್ಲಿತ್ತು. ಹಾಗಾಗಿ ಮೊದಲ ಹಂತದ ಪರಿಷ್ಕಾರ ಕಾರ್ಯವನ್ನು ತಮಗೆ ತಿಳಿದ ರೀತಿಯ ಪರಿಷ್ಕಾರ ಕಾರ್ಯವನ್ನು ಮಾಡಿ ಅದನ್ನು ಪ್ರಕಟಿಸ್ತಾ ಇದ್ರು. ಆದರೂ ಎಷ್ಟೋ ಪಾಠಗಳ ಬಗ್ಗೆ ಅವರಿಗೆ ಸಮಾಧಾನ ಇರ್ತಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಈ ಮನವಿಯನ್ನು ವಾಚಕರ ಮುಂದೆ ಇಡ್ತಾ ಹೋಗ್ತಾರೆ. ಎಷ್ಟೋ ಪಾಠಗಳು ಅಶುದ್ಧವಾಗಿವೆ, ಸಂಸ್ಕೃತ ಪದಗಳು ಸಾಕಷ್ಟು ಅಶುದ್ಧವಾಗಿವೆ. ಬಲ್ಲಂಥವರು, ಶುದ್ಧ ಪಾಠಕ್ಕೆ ಗೊತ್ತಿರುವಂಥವರು ತಿಳಿಸಿದರೆ ಮುಂದಿನ ಮುದ್ರಣಗಳಲ್ಲಿ ಅಳವಡಿಸಿಕೊಳ್ಳಬಹುದು ಅನ್ನೋ ಮನವಿಯನ್ನು ಇಡ್ತಾ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಪರಿಷ್ಕಾರ ಕಾರ್ಯವನ್ನು ಮಾಡಿ ವಚನ ಸಾಹಿತ್ಯವನ್ನು ಕನ್ನಡಕ್ಕೆ ಕೊಡುವಂಥ ಒಂದು ದೊಡ್ಡ ಕೆಲಸವನ್ನು ಅಳಕಟ್ಟಿ ಅವರು ಮಾಡ್ತಾ ಹೋಗ್ತಾರೆ. ಇವರ ಈ ವಚನ ಸಾಹಿತ್ಯದ ಸೇವೆಗೆ ಆ ಕಾಲಕ್ಕೇನೆ ಅನೇಕ ರೀತಿಯ ಸನ್ಮಾನಗಳು ಇವರಿಗೆ ಲಭ್ಯ ಆಗ್ತಾ ಹೋಗುತ್ತೆ. ಬೆಳಗಾವಿಯಲ್ಲಿ ಅದಾದಮೇಲೆ ಇವರು ಇಂಡಿಯನ್ ಆ್ಯಂಟಿಕ್ವರಿಯಲ್ಲಿ ಕೂಡ ಈ ಬಸವಣ್ಣನ ವಚನಗಳ ಕೆಲವನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಆ ಕಾಲಕ್ಕೆ ಅವರು ಪ್ರಕಟಿಸ್ತಾ ಹೋಗ್ತಾರೆ. ಅಂತ ರಾಷ್ಟ್ರೀಯ ಮಟ್ಟದಲ್ಲೂ ಕನ್ನಡೇತರರಿಗೂ ಕೂಡ ಈ ಕೃತಿಗಳ ಈ ವಚನಗಳ ಮಹತ್ವ ಲಭ್ಯ ಆಗಬೇಕು ಅನ್ನುವ ಕಾರಣದಿಂದ ಆ ಕಾಲಕ್ಕೇ ಅವರು ಇಂಗ್ಲೀಷಿಗೆ ಅನುವಾದ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹಾಗೆ ನೋಡೋಕ್ಕೋದ್ರೆ ಇವತ್ತಿಗೂ ವಚನಗಳು ಸಮರ್ಪಕವಾಗಿ ಇನ್ನೂ ಇಂಗ್ಲೀಷಿಗೆ ಅನುವಾದ ಆಗಿಲ್ಲ. ಅಲ್ಲೊಂದು ಇಲ್ಲೊಂದು ಒಂದು ಎರಡು ಮೂರು ಸಣ್ಣ ಪ್ರಯತ್ನಗಳು ಬಿಟ್ಟರೆ ಒಂದು ರೀತಿಯ ಸಮಗ್ರವಾದ ವಚನಗಳ ಅನುವಾದಗಳು ಇನ್ನೂ ಕನ್ನಡೇತರ ಭಾಷೆಗಳಿಗೆ ಕನ್ನಡದಲ್ಲಿ ಆಗಿಲ್ಲದೆ ಇರೋದು ನಾವು ಗಮನಿಸಬೇಕಾಗಿರುವಂಥ ಅಂಶ. ಈ ಕೊರತೆಯನ್ನು ಆ ಕಾಲಕ್ಕೆ 100 ವರ್ಷದ ಹಿಂದೆಯೇ ಮನಗಂಡು ಹಳಕಟ್ಟಿಯವರು ಅದನ್ನು ಆರಂಭ ಮಾಡಿದ್ರು ಅಂದರೆ ಅವರ ದೂರದೃಷ್ಟಿ ಮತ್ತು ಅವರ ಪಾಂಡಿತ್ಯ ಪ್ರಜ್ಞೆ ಎಷ್ಟು ದೂರದೃಷ್ಟಿತ್ವದಿಂದ ಕೂಡಿತ್ತು ಅನ್ನೋದನ್ನು ತಾವು ಗಮನಿಸ್ತಾ ಹೋಗಬೇಕು. ಹಾಗೆಯೇ ಈ 1926 ಅವರಿಗೆ ಬಳ್ಳಾರಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಗೌರವ ಲಭ್ಯ ಆಗ್ತಾ ಹೋಗುತ್ತೆ. ಜೊತೆಗೆ ಧಾರವಾಡದ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಕೂಡ ಅವರು ಆಯ್ಕೆ ಆಗ್ತಾ ಹೋಗ್ತಾರೆ. ಕನ್ನಡ ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿ ಕೂಡ ಅವರಿಗೆ ಸಿಗ್ತಾ ಹೋಗುತ್ತೆ. ಹಲವು ಕಡೆ ಅನೇಕ ರೀತಿಯ ಪೌರ ಸನ್ಮಾನಗಳು ಇವರಿಗೆ ಲಭ್ಯ ಆಗ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಹಲಕಟ್ಟಿಯವರು ತಮ್ಮ ಗೇರಿ ವೃತ್ತಿಯ ಆಚೆಗೆ ಇರುವಂಥ ಪ್ರವೃತ್ತಿಯಾಗಿ ಬೆಳೆಸ್ಕೊಂಡಿದ್ದಂಥ ಹಸ್ತಪ್ರತಿಯ ಸಂಶೋಧನೆ ಸಂಗ್ರಹ ಸಂಪಾದನೆಯನ್ನೇನೇ ಪ್ರಧಾನ ವೃತ್ತಿಯನ್ನಾಗಿ ಪರಿಕಲ್ಪಿಸಿ ಅದರಲ್ಲಿ ಮಾಡಿದ ಸಾಧನೆ ಬಹಳ ದೊಡ್ಡ ಮೈಲಿಗಲ್ಲಾಗಿ ನಿಲ್ತಾ ಹೋಗುತ್ತೆ. ಅದರ ಜೊತೆಗೆ ಹಳಕಟ್ಟಿಯವರು ಬರೀ ಹಸ್ತಪ್ರತಿ ಕ್ಷೇತ್ರದಲ್ಲಷ್ಟೇ ತಮ್ಮನ್ನು ತೊಡಗಿಸ್ಕೊಂಡಂಥವರಲ್ಲ. ಅವರ ವೃತ್ತಿ ವಕೀಲಿ ವೃತ್ತಿ ಆಗಿದ್ದರೂ ಕೂಡ ಅದನ್ನು ಹೆಚ್ಚಾಗಿ ಪರಿಗಣಿತವರಲ್ಲ, ಅದನ್ನೇ ಹಸ್ತಪ್ರತಿ ಕ್ಷೇತ್ರದ ಕಾಯಕಕ್ಕೆ ಪೂರಕವಾಗಿ ಬಳಸ್ಕೊಂಡ್ರವರು. ಅದರ ಕಾರಣದಿಂದನೇ ವಕೀಲಿ ವೃತ್ತಿಯ ಕಾರಣದಿಂದಲೇ ಅವರಿಗೆ ಇಷ್ಟು ಹಸ್ತಪ್ರತಿಗಳನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯ ಆದದ್ದು. ನಾನು ಮೊದಲೇ ಹೇಳಿದಾಗೆ ಕಕ್ಷಿದಾರರುಗಳ ಸಂಪರ್ಕ ಸಿಕ್ತವರಿಗೆ ವಿವಿಧ ವಲಯಗಳ ಜನರುಗಳ ಭೇಟಿಗಳು ಮಾಡಲಿಕ್ಕೆ ಅವಕಾಶ ಆಗ್ತಾ ಹೋಯಿತು. ಹಾಗಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆಯವರ ಮನೆಗಳಲ್ಲಿ ಹರಡಿ ಹೋಗಿದ್ದಂಥ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡೋದಕ್ಕೆ ಸುಲಭವಾದ ಅವಕಾಶ ಸಿಕ್ತು. ತಾವೇ ಅವರವ್ರ ಮನೆಗಳಿಗೆ ಹುಡುಕೊಂಡು ಹೋಗಬೇಕಾಗಿರಲಿಲ್ಲ, ನಿಮ್ಮನೇಲಿದೆಯಾ ನಿಮ್ಮನೇಲಿದೆಯಾ ಕೇಳ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಇರಲಿಲ್ಲ. ಅವರ ಮನೆ ಬಾಗಿಲಿಗೆ ಹಸ್ತಪ್ರತಿಗಳು ಬರುವಷ್ಟರ ಮಟ್ಟಿಗೆ ಕಕ್ಷಿದಾರರ ಸಂಪರ್ಕ ಅವರಿಗೆ ಲಭ್ಯ ಆಗಿ ಅವರಿಂದ ಈ ಶುಲ್ಕಕ್ಕಿಂತ ಹೆಚ್ಚಾಗಿ ನೀವು ಶುಲ್ಕ ಕೊಡದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿರೋ ಓಲಗರಿ ತೊಗೊಂಬ, ನಿಮ್ಮ ಮನೇಲಿಲ್ಲದಿದ್ರೆ ನಿಮ್ಮ ಊರಿನಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರ ತೋರಿಸ್ಕೊಂಬ, ಅಥವಾ ಇರೋ ವಿಷಯ ತಿಳಿಸು ಅಂಥೇಳಿ ಮಾಹಿತಿ ಪಡ್ಕೊಂಡು ಅವರು ತಂದುಕೊಡೋಕ್ಕಾಗದೇ ಇದ್ದರೆ ಇವರೇ ಅವ್ರ ಜೊತೆಯಲ್ಲಿ ಹೋಗಿ ಆ ಸಂಬಂಧಪಟ್ಟವರನ್ನ ಮನಸ್ಸು ಒಲಿಸಿ ಅವುಗಳನ್ನು ಸಂಗ್ರಹ ಮಾಡೋದಕ್ಕೆ ಅವಾಗ ಅವಕಾಶ ಆಗ್ತಾ ಇತ್ತು. ಹಾಗಾಗಿ ಮೊದಲ ಹಸ್ತಪ್ರತಿ ಸಂಗ್ರಹಕಾರರಾಗಿನೇ ಐತಿಹಾಸಿಕವಾಗಿ ಹಳಕಟ್ಟಿಯವರು ನಮಗೆ ಮುಖ್ಯ ಆಗ್ತಾ ಹೋಗ್ತಾರೆ. ಅದರ ಚಟುವಟಿಕೆ ಅನಂತರದೇ ಎಂ ವಿ ಸೀತಾರಾಮಯ್ಯನವರು ಆರಂಭದ ಮಾಡಿದಂಥ ಹಸ್ತಪ್ರತಿ ಶಾಸ್ತ್ರದ ಕಾಲದಲ್ಲೇ ಹಸ್ತಪ್ರತಿಯ 2ನೇ ಹಂತದ ಸಂಗ್ರಹ ಕಾರ್ಯ ಕರ್ನಾಟಕದಲ್ಲಿ ಆರಂಭ ಆದದ್ದು. ಆ ವಿಶ್ವವಿದ್ಯಾನಿಲಯಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವೆಲ್ಲವೂ ಮುಂಚೂಣಿಯಲ್ಲಿ ಬಂದವು. ಅನೇಕ ಮಠ ಮಾನ್ಯಗಳೆಲ್ಲನೂ ಹಸ್ತಪ್ರತಿಗಳನ್ನ ಭಕ್ತಾದಿಗಳು ತಮ್ಮಲ್ಲಿ ಇರೋದು ನಾಶವಾಗಿಬಿಡುತ್ತೆ, ತಾವು ಇರೋವರೆಗೂ ಇಟ್ಕೊಂಡಿರ್ತಾರೆ. ಹಸ್ತಪ್ರತಿಗಳ ಬಗ್ಗೆ ನಮ್ಮಲ್ಲಿ ಒಂದು ಅನೇಕ ನಂಬಿಕೆಗಳು ಇವೆ, ಅದು ಹಿರಿಯರಿಂದ ಬಂದಿರುವಂಥದ್ದು ಅಂಥೇಳಿ ಒಂದು ಗೌರವ ಇದೆ. ಅದನ್ನು ಬೇರೆಯವರಿಗೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ತಮಗೂ ಓದಕ್ಕೆ ಬರೋದಿಲ್ಲ. ಈ ಪೇಟೆ ಮುದ್ರಣದ ಮುದ್ರಿತ ಗ್ರಂಥಗಳೆಲ್ಲ ಬಂದುಬಿಟ್ಮೇಲೆ ತಮಗೂ ಅದು ಓದಕ್ಕೆ ಆಗೋದಿಲ್ಲ, ಓದಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನು ಮೂಲೆಗೆ ಇಟ್ಟಿರ್ತಾರೆ. ಆದರೂ ಅದನ್ನು ನಾಶ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ತಾವಿರೋವರೆಗೂ ಇಟ್ಕೊಂಡಿರ್ತಾರೆ. ತಾವು ತೀರಿ ಹೋಗೋ ಸಂದರ್ಭ ಬಂದಾಗ ಇದಕ್ಕೆ ಅಪಚಾರ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ ಎನ್ನುವಂಥ ಒಂದು ಪಾಪ ಪ್ರಜ್ಞೆಯ ಕಾರಣದಿಂದ ತಮ್ಮ ಮಕ್ಕಳು ಇದನ್ನು ಮುಂದುವರಿಸ್ತಾರೋ ಇಲ್ಲವೋ, ಅವರಿದಕ್ಕೆ ಗೌರವ ಕೊಡ್ತಾರೋ ಇಲ್ಲವೋ ಅನ್ನುವ ಒಂದು ಆತಂಕದಿಂದ ಅದನ್ನು ಅವರು ಗೌರವಯುತವಾದ ಅಂತ್ಯವನ್ನು ಕಾಣಿಸ್ತಾ ಹೋಗ್ತಾರೆ. ತಮಗೆ ಪಾಪ ಆಗದೇ ಇರೋ ಹಾಗೆ ಅದನ್ನು ಅದಕ್ಕೆ ಮೋಕ್ಷವನ್ನು ಕೊಡಬೇಕು. ಯಾವ ರೀತಿ ಮೋಕ್ಷ ಕೊಡೋದು? ನಮ್ಮಲ್ಲಿ ಪಾಪ ಕಳೆಯುವಂಥ 2 ನೆಲೆಗಳು, ಒಂದು ಅಗ್ನಿ, ಇನ್ನೊಂದು ಜಲ. ಇಲ್ಲ ತೊಗೊಂಡೋಗಿ ಬಾವಿಗೆ ಹಾಕೋದು, ಇಲ್ಲ ಅಗ್ನಿ ಯಜ್ಞಯಾಗಾದಿಗಳನ್ನು ಮಾಡುವಾಗ ಅಗ್ನಿಗೆ ಅದನ್ನು ಸಮರ್ಪಿಸೋದು. ಈ ಥರದ ಕಾರಣಗಳಿಂದ ಎಷ್ಟೋ ಹಸ್ತಪ್ರತಿಗಳು ನಾಶವಾಗಿ ಹೋಗಿವೆ. ಇನ್ನು ಕೆಲವರು ಇದ್ಯಾವುದೂ ಅಗ್ನಿ ಇಲ್ಲದೇ ಇರುವಂಥವರು ಆ ಹಳೆ ಸಾಮಾನುಗಳನ್ನು
ಹೊರಗಡೆ ತಿಪ್ಪೆಗೆ ಬಿಸಾಕುವ ರೀತಿಯಲ್ಲಿ ಈ ಒಲೆಗರಿಗಳನ್ನು ತಿಪ್ಪೆಗೆ ಎಸೆದಿರುವಂಥ ಉದಾಹರಣೆಗಳು ಉಂಟು. ಇದೇ ಮಣಿಹ ಗ್ರಂಥದಲ್ಲಿ ಈ ಹಸ್ತಪ್ರತಿಗಳ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಅನೇಕ ಜನ ವಿದ್ವಾಂಸರುಗಳ ಸ್ವಂತ ಅನುಭವದ ಲೇಖನಗಳಿವೆ. ಹಸ್ತಪ್ರತಿಗಳ ನನಗೆ ಹೇಗೆ ಸಿಕ್ತು, ನಾನು ಹೇಗೆ ಅದನ್ನು ಸಂಪಾದನೆ ಮಾಡಿದೆ ಅಂತ ಅವರೆಲ್ಲ ಹೇಳ್ಕೊಳ್ತಾರೆ. ಒಂದು ಒಂದು ಅಮೂಲ್ಯವಾದ ಹಸ್ತಪ್ರತಿ ನನಗೆ ತಿಪ್ಪೆನಲ್ಲಿ ಸಿಕ್ತು, ಎಲ್ಲ ಬೀದಿನಲ್ಲಿ ಚರಂಡಿನಲ್ಲಿ ಸಿಕ್ತು, ರಸ್ತೆಯಲ್ಲಿ ಬಿದ್ದು ಬಿದ್ದು ಚೆಲ್ಲಾಡ್ತಾ ಇತ್ತು ಒಲೆಗರಿಗಳು, ಯಾರೋ ಮನೆ ನಾವು ಖಾಲಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಆವಾಗ ನಾನು ಅವ್ರ ಮನೆ ಹತ್ರಕ್ಕೆ ಹೋದೆ. ಅಷ್ಟೊತ್ತಿಗೆ ಅವರಾಗಲೇ ಖಾಲಿ ಮಾಡ್ಕೊಂಡು ಹಳೆ ಸಾಮಾನೆಲ್ಲ ಗುಡ್ಡೆ ಹಾಕ್ಬಿಟ್ಟು ಹೋಗಿದ್ರು. ಆ ಕಸದಲ್ಲಿ ಹಳೆ ಸಾಮಾನಿಂದ ಗುಡ್ಡೆಯಲ್ಲಿ ನನಗೆ ಒಲೆಗರಿ ಗ್ರಂಥಗಳು ಸಿಕ್ತು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ವಿಶಿಷ್ಟ ಅನುಭವಗಳನ್ನು ಹೇಳ್ಕೊಳ್ತಾರೆ. ಹೀಗೆ ಅನೇಕ ಹಸ್ತಪ್ರತಿಗಳು ನಾಶವಾಗಿರುತ್ತೆ. ಹಾಗಾಗಿ ಇವರಿಗೆ ಸುಲಭವಾಗಿ ಹಸ್ತಪ್ರತಿಗಳನ್ನು ಪಡೆಯುವಂಥ ದಾರಿಗಳು ಸಿಕ್ಕಿ ಕಕ್ಷಿದಾರರಿಂದ ಅವುಗಳನ್ನು ಸಂಗ್ರಹ ಮಾಡಿ ಆ ಕಾಲಕ್ಕೆ ಸಾವಿರಕ್ಕೂ ಹೆಚ್ಚು ಗ್ರಂಥಗಳನ್ನು ಅವರು ಸಂಗ್ರಹ ಮಾಡೋ ಸಾಧ್ಯತೆಗಳನ್ನು ಪಡ್ಕೊಳ್ತಾ ಹೋದರು. ಸೊ ಈ ಹಸ್ತಪ್ರತಿಗಳನ್ನೆಲ್ಲವೂ ನಂತರ ಪರಿಷ್ಕರಿಸಿ ಅದನ್ನು ಒಂದು ಕಡೆ ಜೋಡಿಸಿ ಅಂಕಿತಗಳ ಮೂಲಕ ಅವುಗಳನ್ನು ಅಳವಡಿಸಿ ಒಬ್ಬೊಬ್ಬ ವಚನಕಾರರ ಹಸ್ತಪ್ರತಿ ವಚನಗಳನ್ನು ಒಂದೊಂದು ಕಡೆ ಶೇಖರಿಸಿ ತರೋದಿದೆಯಲ್ಲ, ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಒಬ್ಬ ವ್ಯಕ್ತಿ ಮಾಡುವಂಥ ಕೆಲಸ ಅಂತೂ ಖಂಡಿತ ಅಲ್ಲವೇ ಇಲ್ಲ, ಒಂದು ಸಂಸ್ಥೆ ಮಾಡಬೇಕಾಗಿರುವಂಥ ಒಂದೊಂದು ವಿಶ್ವವಿದ್ಯಾಲಯಗಳು ಮಾಡಬೇಕಾಗಿರುವಂಥ ಕೆಲಸ. ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಇವರ ಕೆಲಸವನ್ನು ಕೈಗೆ ತಗೊಂಡು ಅನೇಕ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಜೋಡಿಸಿ ವಚನಕಾರರ ವಚನಗಳನ್ನು ಸಮಗ್ರವಾಗಿ ಪ್ರಕಟಿಸುವ ಕೆಲಸವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಮುಂದೆ ಮಾಡ್ತಾ ಹೋಗುತ್ತೆ. ಆ ಎಲ್ಲ ಕೆಲಸವನ್ನು ಹಳಕಟ್ಟಿಯವರು ತಾವೊಬ್ಬರೇ ಏಕ ವ್ಯಕ್ತಿಯಾಗಿ ಒಂದು ಸಂಸ್ಥೆಯ ಸ್ವರೂಪದಲ್ಲಿ ಮಾಡಿದ್ದು ಅನ್ನೋದಿದೆಯಲ್ಲ, ಅದು ಸಾಮಾನ್ಯವಾದಂಥ ಒಂದು ಕೆಲಸ ಅಲ್ಲ. ಹಾಗಾಗಿ ಅವರ ಈ ಕೆಲಸಕ್ಕೆ ಅನೇಕ ರೀತಿಯ ಕೊಡುಗೆಗಳು ಮತ್ತು ಸನ್ಮಾನಗಳು ಮತ್ತು ಗೌರವಗಳು ಸಭ್ಯ ಆಗಿವೆ. ಈ ಕ್ಷೇತ್ರದ ಜೊತೆಗೆ ಹಳಕಟ್ಟಿಯವರ ಜೀವನದ ಬಹಳ ಮುಖ್ಯವಾದಂಥ ಇನ್ನೊಂದು ಕ್ಷೇತ್ರ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯಲ್ಲಿ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದು. ಇವತ್ತು ನೀವು ಬಿಜಾಪುರದ ಕಡೆಗೆ ಬಾಗಲಕೋಟೆ ಬಿಜಾಪುರ ಎಲ್ಲ ಹೋಗಿ ಬನ್ನಿ, ಬಾಗಲಕೋಟೆ ಬಿಜಾಪುರಕ್ಕೆ ನೀವು ಹೋಗಿ ಭೇಟಿ ಕೊಟ್ಟರೆ ನಿಮಗೆ ಹಳಕಟ್ಟಿಯವರ ಹೆಸರು ಕಾಣಿಸ್ಕೊಳ್ಳದೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಬೋರ್ಡ್ಗಳಲ್ಲಿ ಅನೇಕ ಕಡೆ ಪ್ರಧಾನವಾದಂಥ ನಾಮಫಲಕಗಳಲ್ಲಿ ಹಳಕಟ್ಟಿಯವರ ಹೆಸರು ನಿಮಗೆ ಕಾಣಿಸ್ತಾ ಹೋಗುತ್ತೆ. ಅವರು ಸ್ಥಾಪಿಸಿರುವಂಥ ಸಂಸ್ಥೆಗಳು ಅಲ್ಲಿ ರಾರಾಜಿಸ್ತಾ ಇವೆ. ಹಾಗಾಗಿ ಹಳಕಟ್ಟಿಯವರು ಬಾಗಲಕೋಟೆ ಬಿಜಾಪುರ ಬೆಳಗಾಂ ಅಲ್ಲೆಲ್ಲ ಜೀವಂತವಾಗಿದ್ದಾರೆ. ಇವತ್ತಿಗೂ ಕೂಡ BLDE ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾ ಹೋಗಿದ್ದಾರೆ. ಬಿಜಾಪುರ ಲಿಂಗಾಯತ್ ಡೆವಲಪ್ಮೆಂಟ್ ಎಜುಕೇಷನ್ ಸಂಸ್ಥೆ ಅಂಥೇಳಿ, ಅದು ಇವತ್ತು ಬಿಜಾಪುರದಲ್ಲಿ ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆ, ಬಹಳ ದೊಡ್ಡ ಶಿಕ್ಷಣ ಸಂಸ್ಥೆ ಅದು. ಆ ಸಂಸ್ಥೆಯಲ್ಲಿ ಸಾವಿರಾರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದು ಪ್ರಾಥಮಿಕ ಹಂತದಿಂದ ಹಿಡಿದು ಉನ್ನತ ಅಧ್ಯಯನದವರೆಗೂ ಅನೇಕ ಕೋರ್ಸ್ಗಳನ್ನು ಅದು ನಡೆಸ್ತಾ ಇದೆ. ಅದೇ ಇವತ್ತು ಒಂದು ಸ್ವತಂತ್ರ ವಿಶ್ವವಿದ್ಯಾನಿಲಯದ ಸ್ಥಾನವನ್ನು ಕೂಡ ಪಡೆದುಕೊಳ್ಳುವಷ್ಟರ ಮಟ್ಟಿಗೆ ತನ್ನ ಶೈಕ್ಷಣಿಕ ಉನ್ನತಿಯನ್ನು ಅದು ಪಡ್ಕೊಂಡಿದೆ. ಅದೆಲ್ಲದರ ಹಿಂದೆ ಈ ಹಳಕಟ್ಟಿಯವರ ಕನಸು ಇದೆ, ಅವರ ಶ್ರಮ ಇದೆ, ಅವರ ಪ್ರೇರಣೆ ಇದೆ ಅನ್ನೋದು ನೀವು ಗಮನಿಸ್ತಾ ಹೋಗಬೇಕು. ಹಾಗಾಗಿ ಆ ಸಂಸ್ಥೆಯಲ್ಲಿ ಬಾಗಲಕೋಟಿನಲ್ಲಿ ಇವರ ಹೆಸರಿನಲ್ಲೇ ಪಾಗು ಹಳಕಟ್ಟಿ ಉನ್ನತ ಅಧ್ಯಯನ ಕೇಂದ್ರ ಅಂತ ಒಂದು ಉನ್ನತ ಸಂಶೋಧನಾ ಕೇಂದ್ರವನ್ನು ನಡೆಸ್ತಾ ಇದೆ. ಅಲ್ಲಿ PhD ಮತ್ತು MPhil ಅಧ್ಯಯನಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿದರೆ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡ್ಕೊಂಡು ಅನೇಕ ಸಂದರ್ಭಗಳಲ್ಲಿ ಹಳಕಟ್ಟಿಯವರನ್ನು ಕುರಿತಂಥ ವಿಚಾರಗೋಷ್ಠಿಗಳನ್ನು ಅವರು ನಡೆಸ್ತಾರೆ. ಹಳಕಟ್ಟಿಯವರ ಗ್ರಂಥಗಳನ್ನು ಅವರು ಪುನರ್ಮುದ್ರಣ ಮಾಡಿದ್ದಾರೆ. ಹಾಗಾಗಿ ಹಳಕಟ್ಟಿಯವರನ್ನು ಅಲ್ಲಿ ನಿರಂತರವಾಗಿ ಅಧ್ಯಯನಕ್ಕೆ ತೊಡಗಿಸಿರುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇವರು ಸಿದ್ದೇಶ್ವರ ಬ್ಯಾಂಕನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇವತ್ತು ಅದು ಕೂಡ ಬಹಳ ದೊಡ್ಡ ಕೋಆಪರೇಟಿವ್ ಬ್ಯಾಂಕು ಬಿಜಾಪುರದಲ್ಲಿ ಸಿದ್ದೇಶ್ವರ ಬ್ಯಾಂಕ್. ಅದರ ಸ್ಥಾಪಕ ಅಧ್ಯಕ್ಷರು ಇವರು, ಹಳಕಟ್ಟಿಯವರು. ಸೊ ಇವರಿಗಿದ್ದಂಥ ಮುಂದಾಲೋಚನೆ ನೀವು ಗಮನಿಸಬೇಕು. ವಿಶೇಷವಾಗಿ ವೀರಶೈವ ಸಮಾಜವನ್ನು ಮುಂದುವರೆಸೋದಕ್ಕೆ, ಬೆಳೆಸೋದಕ್ಕೆ, ಉನ್ನತಿಗೆ ತರೋದಕ್ಕೆ ಏನೇನು ಕ್ಷೇತ್ರಗಳಲ್ಲಿ ಅವರನ್ನು ಬೆಳೆಸಬೇಕು ಆ ಎಲ್ಲ ಕ್ಷೇತ್ರಗಳಲ್ಲೂ ಇವರು ಪ್ರಥಮ ದಾಖಲೆಗಳನ್ನು ಮಾಡುವ ಮೂಲಕ ಈ ಇಡೀ ಸಮಾಜವನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಸಹಕಾರ ಸಂಘಗಳ ಈ ಕಾರಣದಿಂದ, ಸಿದ್ದೇಶ್ವರ ಬ್ಯಾಂಕಿನ ಸ್ಥಾಪನೆಯ ಕಾರಣದಿಂದ, ಅದನ್ನು ಯಶಸ್ವಿಯಾಗಿ ಮುನ್ನಡೆಸಿದ ಕಾರಣದಿಂದ ಅವರು ಅನೇಕ ಸಹಕಾರ ಸಂಘಗಳ ಗೌರವ ಸಂಘಟಕರಾಗಿ ಕೆಲಸ ಮಾಡಿ ಇನ್ನೂ ಅನೇಕ ಸಹಕಾರ ಸಂಘಗಳನ್ನು, ಕೋಆಪರೇಟಿವ್ ಸೊಸೈಟಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಇವರ ನೆರವನ್ನು ಅಲ್ಲಿಯ ವಿದ್ವಾಂಸರುಗಳು ಪಡ್ಕೊಳ್ತಾ ಹೋಗ್ತಾರೆ. ಹಾಗೆಯೇ ಸಿದ್ದೇಶ್ವರ ಹೈಸ್ಕೂಲನ್ನು ಕೂಡ ಅವರು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಈ ಸಾಮಾಜಿಕ ಕಾರ್ಯದ ಒಂದು ಕಡೆ ವಕೀಲಿ ವೃತ್ತಿಯ ಜನಪ್ರಿಯತೆ, ವಕೀಲಿ ವೃತ್ತಿ ಅವರಿಗೆ ಜನಪ್ರಿಯತೆ ಅಂತಂದುಕೊಟ್ಟಿದ್ದು ಹಸ್ತಪ್ರತಿಗಳ ಕಾರಣದಿಂದ. ಹಸ್ತಪ್ರತಿಗಳು ಒಂದು ಕಡೆ, ಇನ್ನೊಂದು ಕಡೆ ಹೆಚ್ಚು ಶುಲ್ಕವನ್ನು ತಗೊಳ್ತಾ ಇರಲಿಲ್ಲ ಮತ್ತು ಪ್ರಾಮಾಣಿಕವಾದ ನ್ಯಾಯವನ್ನು ಒದಗಿಸ್ತಾ ಇದ್ರು ಅನ್ನೋ ಕಾರಣದಿಂದ ಇವರು ಹೆಚ್ಚು ಜನ ಕಕ್ಷಿದಾರರು ಇವರ ಹತ್ರನೇ ಬರ್ತಾ ಇದ್ರು. ಹಾಗಾಗಿ ಈ ಜನಪ್ರಿಯತೆಯನ್ನು ಬಳಸಿಕೊಂಡು ಇನ್ನೊಂದು ಕಡೆ ಈ ಕಡೆ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿ, ಇನ್ನೊಂದು ಕಡೆ ಬ್ಯಾಂಕನ್ನು ಆರಂಭ ಮಾಡಿ, ಸಾರ್ವಜನಿಕವಾಗಿ ಕೂಡ ಹಳಕಟ್ಟಿಯವರು ಅಲ್ಲಿ ಬಹು ಪ್ರಮುಖವಾದ ಸಮಾಜ ಸೇವಾ ಕಾರ್ಯಕರ್ತರಾಗಿ, ಸಹಕಾರಿ ಧುರೀಣರಾಗಿ ಹೆಸರು ಮಾಡಿದ್ರು. ಇದರ ಹಿನ್ನೆಲೆಯಲ್ಲಿ
ಅನೇಕ ಜನರ ಒತ್ತಾಯದ ಮೇರೆಗೆ 1919 ಅವರು ಬಿಜಾಪುರ ನಗರಸಭೆಯ ಉಪಾಧ್ಯಕ್ಷರಾಗಿ ಕೂಡ ಆಯ್ಕೆಯಾಗ್ತಾರೆ. ಬಿಜಾಪುರ ನಗರಸಭೆಯ ಉಪಾಧ್ಯಕ್ಷರಾಗಿ ಕೂಡ ಅವರು ಆಯ್ಕೆಯಾಗಿ ಆ ಕೆಲಸವನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸ್ತಾ ಹೋಗ್ತಾರೆ. ಅದೇ ವರ್ಷ ಸೆಂಟ್ರಲ್ ಬಿಜಾಪುರದಲ್ಲಿ ಇದ್ದಂಥ ಇನ್ನೊಂದು ಸೆಂಟ್ರಲ್ ಬ್ಯಾಂಕಿನ ಸದಸ್ಯತ್ವವನ್ನು ಕೂಡ ಅವರು ಪಡ್ಕೊಳ್ತಾ ಹೋಗ್ತಾರೆ. 1920 ಮುಂಬಯಿಯ ವಿಧಾನಸಭೆಯ ಸದಸ್ಯರಾಗಿ ಅವರು ಆಯ್ಕೆ ಆಗ್ತಾ ಹೋಗ್ತಾರೆ, ನೇಮಕೊಳ್ತಾರೆ. ಮುಂಬೈ ಪ್ರಾಂತ್ಯಕ್ಕೆ ಸೇರಿದ ಆಡಳಿತ ಭಾಗ ಅದು, ಮುಂಬಯಿಯ ಆಡಳಿತ ಪ್ರದೇಶ, ಮುಂಬೈ ಪ್ರದೇಶ ಅದು. ಹಾಗಾಗಿ ಆ ಅಲ್ಲಿ ಮುಂಬಯಿಯ ವಿಧಾನಸಭೆಯ ಸದಸ್ಯರಾಗಿ ಬಿಜಾಪುರವನ್ನು ಪ್ರತಿನಿಧಿಸುವಂಥ ಸದಸ್ಯರಾಗಿ ಅವರು ರಾಜಕೀಯವಾಗಿ ಕೂಡ ಪ್ರಮುಖವಾಗ್ತಾ ಹೋಗ್ತಾರೆ. ಕಾಂಗ್ರೆಸ್ನಲ್ಲೂ ಕೂಡ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಾರೆ. ಅವರು ಕಾಂಗ್ರೆಸ್ ಅಲ್ಲಿ ವಿಜಾಪುರದ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾಗಿ ಕೂಡ ಅವರು ರಾಜಕೀಯದಲ್ಲೂ ಕೂಡ ತಮ್ಮನ್ನು ಗುರುತಿಸಿಕೊಳ್ಳುವಂಥ ಕೆಲಸ ಮಾಡ್ತಾ ಹೋಗ್ತಾರೆ. ಹೀಗೆ ಅನೇಕ ರೀತಿಯ ಸಾಧನೆಗಳನ್ನು ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಂಥ ಹಳಕಟ್ಟಿಯವರು ಪ್ರಧಾನವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಮೈಲಿಗಲ್ಲಾಗಿ ನಮ್ಮ ಗಮನವನ್ನು ಸೆಳೀತಾ ಹೋಗ್ತಾರೆ. ನಾವು ವಿಶಿಷ್ಟವಾಗಿ ಗಮನಿಸಬೇಕಾಗಿರುವಂಥ ಅಂಶ ಇದು. ಆ ಕಾಲದಲ್ಲಿ ಈ ಕಡೆ ಆ ಕಡೆ ಹಳಕಟ್ಟಿಯವರು, ಈ ಕಡೆ ಎಂ ಎ ರಾಮಾನುಜಯ್ಯಂಗಾರವರು ಏಕ ವ್ಯಕ್ತಿಗಳಾಗಿ ಸಂಸ್ಥೆಗಳ ಸ್ವರೂಪವನ್ನು ಪಡ್ಕೊಂಡು ಈ ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಪ್ರಕಟಿಸಿದ ಕಾರಣದಿಂದನೇ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಹೊಸ ಹೊಸ ಕವಿಗಳು ಪರಿಚಯವಾಗೋಕ್ಕೆ ಸಾಧ್ಯ ಆಯಿತು. ಅನಂತರದ ಮುಂದಿನ ವಿದ್ವಾಂಸರುಗಳು ಅವುಗಳನ್ನು ಇನ್ನಷ್ಟು ಪರಿಷ್ಕರಿಸಿ ಶಾಸ್ತ್ರೀಯವಾದ ಗ್ರಂಥಗಳನ್ನು ಒದಗಿಸಿಕೊಡೋದಕ್ಕೆ ಅವಕಾಶ ಆಗ್ತಾ ಹೋಯಿತು. ಇವರ ಶಿಷ್ಯರುಗಳಾಗಿ ನಮಗೆ ಮುಖ್ಯವಾಗಿ ಅನೇಕ ಜನ ಸಿಗ್ತಾ ಹೋಗ್ತಾರೆ. ಶಿಶಿ ಬಸವನಾಳರು, ಹಾಗೆಯೇ ಆರ್ ಆರ್ ದಿವಾಕರ್ರವರು, ಇವರೆಲ್ಲರೂ ಕೂಡ ಹಳಕಟ್ಟಿಯವರ ಕಾರ್ಯಕ್ಷೇತ್ರವನ್ನು ಮುಂದುವರೆಸಿಕೊಂಡು ಹೋಗುವಂಥ ಪ್ರಮುಖ ವಿದ್ವಾಂಸರಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ. ಧಾರವಾಡ, ಬಿಜಾಪುರ, ಬೆಳಗಾಂ ಇವೆಲ್ಲವೂ ಹಳಕಟ್ಟಿಯವರ ಕಾರ್ಯಕ್ಷೇತ್ರದ ಒಂದು ಪ್ರಮುಖ ಕಾರ್ಯಕ್ಷೇತ್ರವಾಗಿ ಅನೇಕ ಜನ ವಿದ್ವಾಂಸರು ಎಂ ಎಂ ಕಲಬುರ್ಗಿಯವರು ಕೂಡ ಹಳಕಟ್ಟಿಯವರ ಈ ಕಾರ್ಯಕ್ಷೇತ್ರವನ್ನೇ ಪ್ರಧಾನವಾಗಿ ತಗೊಂಡು ಕರ್ನಾಟಕ ವಿಶ್ವವಿದ್ಯಾನಿಲಯನ ಜೊತೆಗೆ ಅದೇ ಸಾಲದು ಅಂಥೇಳಿ ಧಾರವಾಡ ಈ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾನಿಲಯ ಆದಾಗ ಕನ್ನಡ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಈ ಹಸ್ತಪ್ರತಿ ಕ್ಷೇತ್ರವನ್ನು ಅವರು ಮುಂಚೂಣಿಗೆ ತರುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ ಹಸ್ತಪ್ರತಿ ಕ್ಷೇತ್ರದ ಕೆಲಸವನ್ನು ಹಳಕಟ್ಟಿಯವರು ಮಾಡುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ನಮ್ಮ ಗಮನವನ್ನು ಸೆಳೀತಾ ಹೋಗ್ತಾರೆ. ಇವರನ್ನು ಈಶ್ವರ ಸಣಕಲ್ ಅವರು ಏನೂ ಇಲ್ಲದ ಘನ ಫಕೀರ ಸೂರ್ಯಗೈದೆಯ ಜಗಕ್ಕೆ ವಚನ ಭಂಡಾರ ಅಂಥೇಳಿ ತಮ್ಮ ಒಂದು ಕವಿತೆಯಲ್ಲಿ ಹೇಳ್ತಾ ಹೋಗ್ತಾರೆ. ಏನೂ ಇಲ್ಲದ ಘನ ಫಕೀರ ಸೂರ್ಯಗೈದೆಯ ಜಗಕ್ಕೆ ವಚನ ಭಂಡಾರ. ಫಕೀರ ಇವರ ಕುಟುಂಬದ ಹೆಸರು, ಫಕೀರಪ್ಪ ಗುರುಪದಪ್ಪ ಹಳಪಟ್ಟಿ ಅಂತೇಳಿ. ಈ ಫಕೀರ ಅನ್ನೋದು ಒಂದು ರೀತಿಯ ವಿರಕ್ತ ಜೀವನದ, ವೈರಾಗ್ಯ ಜೀವನದ ಒಂದು ಸಂಕೇತ. ಹಾಗಾಗಿ ಏನೂ ಇಲ್ಲದೆ ಇರುವಂಥವರನ್ನು ಫಕೀರರು ಅಂಥೇಳಿ ಕರೆಯುವ ಸಾಧ್ಯತೆಗಳಿರುತ್ತೆ. ಅಂಥದ್ದು ಏನೂ ಇಲ್ಲದೆ ಇದ್ದಂಥ ಫಕೀರರ ವಂಶದಲ್ಲಿ ಹುಟ್ಟಿದಂಥವ್ರು ನೀವು, ನಿಮ್ಮ ಜೋಳಿಗೆಯ ಮೂಲಕ ಈ ಇಡೀ ವಚನ ಭಂಡಾರವೊಂದೇ ಸೂರೆಗೈಯುವಷ್ಟು ದೊಡ್ಡ ಫಕೀರರಾಗಿ ಕನ್ನಡ ಸಾಹಿತ್ಯಕ್ಕೆ ನೀವು ಕೊಡುಗೆಯನ್ನು ಕೊಟ್ಟಿದ್ದೀರಾ ಅನ್ನುವಂಥ ಸಾರವನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ಈ ಮಣಿಹ ಗ್ರಂಥವನ್ನು ಸಂಪಾದನೆ ಮಾಡಿದಂಥ ಇನ್ನೊಬ್ಬ ಹಿರಿಯ ವಿದ್ವಾಂಸದಂಥ ಸಿದ್ದಯ್ಯ ಪುರಾಣಿಕರು ಇವರನ್ನು ಹಗಲೆಲ್ಲ ಹುಟ್ಟುವರೆ ಹಳಕಟ್ಟಿ ಅಂಥವರು ಶತಕ ಸುಕೃತದ ಸತ್ವ ಕೊಟ್ಟು ನಿಂತವರು ಅಂಥೇಳಿ ಅವರ ಒಂದು ಕವಿತೆಯನ್ನು ಇಲ್ಲಿ ಬರೆದಿದ್ದಾರೆ. ಅದರಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಹಾಗಾಗಿ ಇವರದ್ದು ಸಾಸ ಮಾಳ್ವಾಡ ಅವರು ಇನ್ನೊಂದು ಕಡೆ ಇವರನ್ನು ಸಾಧಕ ಬದುಕು ಮತ್ತು ವಿಧಾತ್ತ ವಿಚಾರ ಹೊಂದಿದ್ದಂಥವರು ಅಂಥೇಳಿ ಇವರ ವ್ಯಕ್ತಿತ್ವವನ್ನು ಇವರ ಸಾಹಿತ್ಯದ ಸಾಧನೆಯನ್ನು ದಾಖಲಿಸ್ತಾ ಹೋಗ್ತಾರೆ. ಇವರು ಬರೆದಿರುವಂಥ ಗ್ರಂಥಗಳು ಸಾಕಷ್ಟು ನಮ್ಮ ಗಮನವನ್ನು ಸೆಳೀತಾ ಹೋಗುತ್ತೆ. ಸುಮಾರು ಇಲ್ಲಿ ನಮ್ಮ ಈ ಪುಸ್ತಕದಲ್ಲಿ ನಾವು ಒಂದು 60 ಹೆಚ್ಚು ಗ್ರಂಥಗಳ ಪಟ್ಟಿಯನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ಬಸವೆ ಎಲ್ಲ ವಚನಕಾರರ ವಚನಗಳನ್ನು ಇವರು ಪ್ರಕಟಿಸಿದರೆ, ಪರಿಷ್ಕರಿಸಿದರೆ, ಪುನರ್ಮುದ್ರಣಗಳನ್ನು ಮಾಡಿದರೆ, ಬಸವಣ್ಣನ ಬಸವೇಶ್ವರರ ವಚನಗಳು, ಹೊಸ ಪದ್ಧತಿಯ ಬಸವೇಶ್ವರರ ವಚನಗಳು, ಹಾಗೆ ಮಹದೇವಿಯಕ್ಕನ ವಚನಗಳು, ಲಿಂಗಪೂಜೆಯ ತತ್ವಗಳು, ವೀರಶೈವರಗಳೇ, ಪ್ರಭುದೇವರ ವಚನಗಳು, ತೋಂಟದಾರ್ಯರಗಳೇ, ಭಕ್ತಿಯ ವಚನಗಳು, ಸಂಗನ ಬಸವೇಶ್ವರರ ವಚನಗಳು, ಘನಲಿಂಗಿಯ ವಚನಗಳು, ಸುಮಾರು 250 ವಚನಕಾರರ ವಚನಗಳನ್ನು ಇವರು ಪ್ರಕಟಿಸ್ತಾ ಹೋಗ್ತಾರೆ. ಆ ಅನೇಕ ವಚನಕಾರರ ವಚನಗಳನ್ನು ಪುನಃ ಪರಿಷ್ಕರಿಸಿ ಪ್ರಕಟಿಸ್ತಾ ಹೋಗಿ ಬೇರೆ ಬೇರೆ ಹೊಸ ಹಸ್ತಪ್ರತಿ ಸಿಕ್ಕಿದಾಗೆಲ್ಲ ಅಲ್ಲಿ ಇದ್ದಂಥ ಪಾಠಗಳನ್ನು ತಿದ್ದಿ ಹೊಸ ಪಾಠ ಅಂಥೇಳಿ ಅದನ್ನು ಪರಿಷ್ಕರಿಸಿ ಪ್ರಕಟಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. 100 ಹೆಚ್ಚು ಗ್ರಂಥಗಳನ್ನು ಇವರು ಪ್ರಕಟಿಸಿದರೆ
ಇವತ್ತು ವೀರಶೈವ ಮಹಾಮಂಡಳದಲ್ಲಿ ಅವರು ಸ್ಥಾಪಿಸಿರುವಂತಹ ಬಿಎಲ್ಡಿ ಸಂಸ್ಥೆಯಲ್ಲಿ ಹಳಕಟ್ಟಿ ಸಂಶೋಧನಾ ಕೇಂದ್ರದಲ್ಲಿ ಇವರ ಎಲ್ಲ ಕೃತಿಗಳನ್ನು ಪುನರ್ಮುದ್ರಣವನ್ನು ಮಾಡಿದ್ದಾರೆ. ಇವರನ್ನು ಕುರಿತಾಗಿಯೇ ಅನೇಕ ಗ್ರಂಥಗಳು ಬಂದಿವೆ. ವಚನ ಪಿತಾಮಹ ಅಂತೇಳಿ ಅವರ ಲಿಂಗೈಕ್ಯರಾದ ಸಂದರ್ಭದಲ್ಲಿ ಸಂಗಮನಾಥ ಹಂಡಿ ಅವರು ಈ ಒಂದು ಕೃತಿಯನ್ನು ಸಂಪಾದನೆ ಮಾಡಿದ್ದಾರೆ. ಅದರ ಕಾರಣದಿಂದಲೇ ಇವರನ್ನು ವಚನ ಪಿತಾಮಹ ಅಂತೇಳಿ ರೂಢಿಯಾಗುವ ಸಾಧ್ಯತೆಯನ್ನು ಪಡ್ಕೊಂಡಿದೆ. ಇವರನ್ನು ಎಸ್ ಆರ್ ಗುಂಜಾಳ ಅವರು ಬಹಳ ದೊಡ್ಡ ಗ್ರಂಥಾಲಯ ತಜ್ಞರವರು, ಅವರು ಇವರ ಜೀವನ ಚರಿತ್ರೆಯನ್ನು ಕುರಿತಿದ್ದಾರೆ. ವಚನ ಪಿತಾಮಹ ಅಳಕಟ್ಟಿ ಫಕೀರಪ್ಪನವರು ಅಂತೇಳಿ, ಹಾಗೆಯೇ ವಚನ ಸಂಶೋಧನೆ ಪಿತಾಮಹ ಹಾಗೂ ಅಳಕಟ್ಟಿ ಅಂಥೇಳಿ ತಿಂತಪ್ಪ ಲಂಗೋಟಿ ಅವರು ಪ್ರಕಟಿಸಿದ್ದಾರೆ. ಇವರ ಶತಮಾನೋತ್ಸವ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಚೇತನ ಅನ್ನುವಂಥ ಒಂದು ಶತಮಾನೋತ್ಸವ ಸಂಪುಟವನ್ನು ಪ್ರಕಟಿಸಿದ್ದಾರೆ. ಹಾಗೆ ಬೆಂಗಳೂರಿನಲ್ಲಿ ಬಿ ಎಂ ಶ್ರೀ ಪ್ರತಿಷ್ಠಾನ ಮಣಿಹ ಅನ್ನುವಂಥ ಶತಮಾನೋತ್ಸವ ಸಂಪುಟವನ್ನು ಪ್ರಕಟಿಸಿದೆ. ಹೀಗೆ ಅನೇಕ ಗ್ರಂಥಗಳು, ಇದಾದ ನಂತರ ಇನ್ನೂ 10 ಗ್ರಂಥಗಳು ಇವರ ಮೇಲೆ ಬಂದಿರೋ ಸಾಧ್ಯತೆಗಳು ಉಂಟು. ಇವರ ಎಲ್ಲ ವಚನಗಳು ಈ ಕಾಲಕ್ಕೆ ಇವುಗಳಲ್ಲಿ ಬೇಕಾದಷ್ಟು ಗ್ರಂಥ ದೋಷಗಳು ಇದ್ದು ಇವೆಲ್ಲವೂ ಇವತ್ತು ಮತ್ತೆ ಪುನರ್ ಪರಿಷ್ಕರಣ ಆಗಿದೆ. ಧಾರವಾಡದಲ್ಲಿ ವಚನ ಸಾಹಿತ್ಯ ಸಂಶೋಧನಾ ಯೋಜನೆ ಅಂತಲೇ ಒಂದು ದೊಡ್ಡ ಯೋಜನೆಯನ್ನು ರೂಪಿಸಿಕೊಂಡು ಇವರೆಲ್ಲ ಗ್ರಂಥಗಳನ್ನು ಪುನಃ ಪರಿಷ್ಕಾರಕ್ಕೆ ಒಳಪಡಿಸಿ ಇನ್ನೂ ಹೊಸ ಹೊಸ ಹಸ್ತಪ್ರತಿಗಳನ್ನು ತಗೊಂಡು ಇನ್ನಷ್ಟು ಶಾಸ್ತ್ರೀಯವಾಗಿ ಗ್ರಂಥ ಸಂಪಾದನೆಯ ಶಿಸ್ತಿನ ಹಿನ್ನೆಲೆಯಲ್ಲಿ ಇವರು ಗ್ರಂಥ ಸಂಪಾದನೆ ಶಿಸ್ತು ಇಲ್ಲದೇ ಇದ್ದ ಕಾಲದಲ್ಲಿ ಮಾಡಿದಂಥ ಪರಿಷ್ಕಾರಗಳಿವು. ಆದರೆ ಇವರು ಗ್ರಂಥ ಸಂಪಾದನೆ ಶಿಸ್ತು ಬಂದ ಮೇಲೆ ಸಾಸ ಮಾಳ್ವಾಡ ಅವರು, ಶ್ರೀ ಶ್ರೀ ಬಸವನಾಳ ಅವರು ಇಂಥವರೆಲ್ಲರೂ ಸೇರಿಕೊಂಡು ಅನಂತರ ಕಲಬುರಗಿ ಅವರವರೆಗೆ ಅನೇಕ ಜನರು ಇವರ ಗ್ರಂಥಗಳನ್ನೆಲ್ಲ ಪುನಃ ಪರಿಷ್ಕರಿಸಿ ಶಾಸ್ತ್ರೀಯವಾದಂಥ ಸಂಪುಟಗಳನ್ನು ಪ್ರಕಟಿಸಿದೆ. ಎಂ ಆರ್ ಶ್ರೀಯವರು ವಚನ ಸಂಪುಟವನ್ನು ತಂದ್ರಲ್ಲ, ಅದಕ್ಕೂ ಕೂಡ ಹಳಕಟ್ಟಿಯವರ ಈ ಸಂಶೋಧನೆಯೇ ಪ್ರೇರಣೆಯನ್ನು ಒದಗಿಸಿರುವಂಥದ್ದು. ಹಳಕಟ್ಟಿಯವರ ನಂತರ ವಚನಗಳನ್ನು ವಚನಗಳ ಸ್ವರೂಪದಲ್ಲಿ ವಚನಗಳ ರೀತಿಯಲ್ಲಿ ಪ್ರಕಟಿಸಿದವರು ಎಂ ಆರ್ ಶ್ರೀಯವರು. ಹಾಗಾಗಿ ಒಂದೊಂದು ಅಂಕಿತದ ಹಿನ್ನೆಲೆಯಲ್ಲಿ ಒಂದೊಂದು ವಚನವನ್ನೇ ಒಂದೊಂದು ಬಿಡಿಬಿಡಿಯಾಗಿ ಪ್ರಕಟಿಸುವ ಮೂಲಕ ವಚನವನ್ನು ಹೇಗೆ ಪ್ರಕಟಿಸಬೇಕು, ಹೇಗೆ ಅಧ್ಯಯನ ಮಾಡಬೇಕು, ಹೇಗೆ ವಾಚನ ಮಾಡಬೇಕು ಅನ್ನುವ ಒಂದು ಮಾದರಿಯನ್ನು ಹಾಕಿಕೊಟ್ಟವರು ಎಂ ಆರ್ ಶ್ರೀಯವರು. ಅದಕ್ಕೆ ಮೂಲ ಆಕಾರವನ್ನು ಒದಗಿಸಿದವರು ಹಾಗೂ ಹಳಕಟ್ಟಿಯವರು. ಹೀಗಾಗಿ ಹಳಕಟ್ಟಿಯವರು ವಚನ ಸಾಹಿತ್ಯಕ್ಕೆ ಪಿತಾಮಹ ಸ್ಥಾನದಲ್ಲಿ ನಿಂತು ಇವತ್ತು ಕನ್ನಡ ಸಾಹಿತ್ಯದ ವಚನ ಸಾಹಿತ್ಯ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಚನ ಸಾಹಿತ್ಯ ಬೆಳೀತಾ ಇದೆ. ವಚನ ಸಾಹಿತ್ಯವನ್ನು ಕುರಿತಾಗಿ ಹಲವು ಸಂಸ್ಥೆಗಳು ಕೆಲಸ ಮಾಡಿದೆ. ಮುಖ್ಯವಾಗಿ ವಚನ ಸಾಹಿತ್ಯ ಪರಿಷತ್ತು, ರಾಷ್ಟ್ರಮಟ್ಟದ ಅಂತಾರಾಷ್ಟ್ರ ಮಟ್ಟದ ವಚನ ಸಾಹಿತ್ಯ ಪರಿಷತ್ತು ಇದೆ. ವೀರಶೈವ ಮಹಾಮಂಡಳ ಅನ್ನುವಂಥ ವೀರಶೈವ ಸಂಸ್ಥೆಗಳಿವೆ. ಲಿಂಗಾಯತ ಅಧ್ಯಯನ ಸಂಸ್ಥೆ ಇವರೇ ಸ್ಥಾಪಿಸಿರುವಂಥ ಸಂಸ್ಥೆಗಳಿವೆ. ಈ ವಚನ ಸಾಹಿತ್ಯ ಪರಿಷತ್ತು ಎಲ್ಲ ವಚನಗಳನ್ನು ಇವತ್ತು ಇಂಗ್ಲೀಷಿಗೆ ಅನುವಾದಿಸುವ ಕೆಲಸವನ್ನು ಮತ್ತು ವಿವಿಧ ಭಾಷೆಗಳಿಗೆ ಅನುವಾದಿಸುವ ಕೆಲಸವನ್ನು ಮಾಡುತ್ತೆ. ವಚನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಗುರು ಚನ್ನಬಸಪ್ಪ ಅವರು ಬಹಳ ದೊಡ್ಡ ಕೆಲಸವನ್ನು ಈಗ ಮಾಡ್ತಾ ಇದೆ. ವಚನವನ್ನು ಇಂಗ್ಲೀಷಿಗೆ, ಕನ್ನಡೇತರರಿಗೆ, ಭಾರತೀಯ ಓದುಗರಿಗೆ, ಅಂತಾರಾಷ್ಟ್ರೀಯ ಓದುಗರಿಗೆ ಒದಗಿಸಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಸಾಲದು. 100 ವರ್ಷದ ಹಿಂದೆಯೇ ಹಳಕಟ್ಟಿಯವರು ಏನು ಪ್ರಯತ್ನವನ್ನು ಮಾಡಿದರು, ಇಂಡಿಯನ್ ಆಂಟಿಕ್ವರಿ ಅಂತ ಒಂದು ಅಂತಾರಾಷ್ಟ್ರೀಯ ಜರ್ನಲ್ನಲ್ಲೇ ಬಸವಣ್ಣನ ಕೆಲವು ವಚನಗಳನ್ನು ಇಂಗ್ಲೀಷಿಗೆ ಅನುವಾದಿಸಿಕೊಡುವ ಮೂಲಕ ಈ ಕೆಲಸ ಆಗಬೇಕಾಗಿದೆ, ಇದು ತುರ್ತಾಗಿ ಆಗಬೇಕಾಗಿದೆ, ಇದರ ಮಹತ್ವ ಏನು ಅನ್ನೋದನ್ನು 100 ವರ್ಷದ ಹಿಂದೆಯೇ ತೋರಿಸ್ಕೊಟ್ಟರು. ಅದು 100 ವರ್ಷದವರೆಗೂ ಜಾಗೃತಿಗೆ ಪಡ್ಕೊಳ್ತೇನೆ. ಇತ್ತೀಚೆಗೆ ಅದು ಕಾರ್ಯಸ್ವರೂಪವನ್ನು ಪಡ್ಕೊಳ್ತಾ ಇದ್ದರೂ ಕೂಡ ಅದು ಇನ್ನಷ್ಟು ಶೀಘ್ರಗತಿಯಲ್ಲಿ ಈ ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ ಇದೆಯಲ್ಲ, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಗಳು ಇಡೀ ವಿಶ್ವ ಸಾಹಿತ್ಯದಲ್ಲೇ ವಿಶಿಷ್ಟವಾದಂಥ ಜನಪರ ಸಾಹಿತ್ಯಗಳು 12 ಮತ್ತು 16 ಶತಮಾನದಲ್ಲೇ ಜನಮುಖಿಯಾದಂಥ ವೈಚಾರಿಕ ನೆಲೆಗಳನ್ನು ಒಳಗೊಂಡಿರುವಂಥ ಜನರ ಬದುಕಿಗೆ ನೇರವಾಗಿ ತಮ್ಮ ಸಂದೇಶಗಳನ್ನು ತಲುಪಿಸುವಂಥ ವಿಶಿಷ್ಟವಾದಂಥ ಸಾಹಿತ್ಯ ಪ್ರಕಾರವಾಗಿ ಬೇರೆ ಯಾವ ಜಗತ್ತಿನ ಯಾವ ಸಾಹಿತ್ಯದಲ್ಲೂ ಆ ಕಾಲದಲ್ಲಿ ಈ ರೀತಿಯ ವೈಚಾರಿಕತೆ ನಿರ್ಮಾಣ ಆಗದೇ ಇದ್ದ ಕಾಲದಲ್ಲಿ ಅದ್ಭುತವಾದಂಥ ಪ್ರಖರವಾದ ವೈಚಾರಿಕತೆಯನ್ನು, ಸಾಮಾಜಿಕ ಚಿಂತನೆಗಳನ್ನು, ಜೀವನ ದರ್ಶನಗಳನ್ನು ಕೊಟ್ಟಂಥ ಒಂದು ಕೃತಿಯಾಗಿ ನಮಗೆ ಈ ವಚನಗಳು ಮತ್ತು ದಾಸ ಕೃತಿಗಳು ಸಿಗ್ತಾ ಹೋಗುತ್ತೆ. ಅವುಗಳ ಮಹತ್ವವನ್ನು ಇನ್ನೂ ನಾವು ವಿಶ್ವಮಟ್ಟಕ್ಕೆ ತಲುಪಿಸೋಕೆ ಸಾಧ್ಯ ಆಗದೇ ಇರುವ ಸ್ಥಿತಿಯಲ್ಲಿ ಇದ್ದೇವೆ. ನಮ್ಮಲ್ಲಿ ಇವತ್ತು ಅಧ್ಯಯನ ಸಂಸ್ಥೆಗಳಿಗೇನು ಕೊರತೆ ಇಲ್ಲ, ವಿಶ್ವವಿದ್ಯಾನಿಲಯಗಳಿಗೇನು ಕೊರತೆ ಇಲ್ಲ. ಬರುವಂಥ ಸರ್ಕಾರಗಳು ಜಿಲ್ಲೆಗೊಂದೊಂದು ವಿಶ್ವವಿದ್ಯಾನಿಲಯ ಅಂತ ಗುರಿಯನ್ನು ಇಟ್ಟುಕೊಂಡು ಒಂದೊಂದು ಸರ್ಕಾರಗಳು ಕೂಡ 10 ವಿಶ್ವವಿದ್ಯಾನಿಲಯಗಳನ್ನು ಆರಂಭ ಮಾಡ್ತಾ ಇವೆ. ಇದರ ಜೊತೆಗೆ ಖಾಸಗಿ ವಿಶ್ವವಿದ್ಯಾನಿಲಯಗಳು ಪೈಪೋಟಿನಲ್ಲಿವೆ. ಈ ಅನೇಕ ಶಾಲೆ ಕಾಲೇಜುಗಳು ಹೊಂದಿರುವಂಥ ಸಂಸ್ಥೆಗಳು ತಮ್ಮದೇ ಆದ ಸ್ವತಂತ್ರವಾದ ಡೀಮ್ಡ್ ಯೂನಿವರ್ಸಿಟಿಗಳನ್ನು ರೂಪಿಸಿಕೊಳ್ತಾ ಇವೆ. ಹಾಗಾಗಿ ಸರ್ಕಾರಗಳನ್ನೇ ಈ ಪ್ರಾಧಿಕಾರಗಳನ್ನು ಆರಂಭ ಮಾಡಿದೆ. ಖಾಸಗಿ ವಚನ ಸಾಹಿತ್ಯ ಪರಿಷತ್ತಿನಂಥ ದೊಡ್ಡ ಪ್ರಮಾಣದ ಸಂಸ್ಥೆಗಳಿವೆ.
ಹಣಕಾಸಿಗೆ ಇವತ್ತೇನು ಕೊರತೆ ಇಲ್ಲ, ಅಧ್ಯಯನಕ್ಕೆ ಕೊರತೆ ಇಲ್ಲ, ವಿದ್ವಾಂಸರಿಗೆ ಕೊರತೆ ಇಲ್ಲ, ಆದ್ರೂ ದೂರದೃಷ್ಟಿಯ ಕೊರತೆ ಇದೆ. ಯಾವ ಸಾಹಿತ್ಯವನ್ನು ಹೇಗೆ ಯಾರಿಗೆ ಯಾವಾಗ ಮುಟ್ಟಿಸಬೇಕು ಅನ್ನುವಂಥ ಒಂದು ನಿಖರವಾದಂಥ ಯೋಜನೆಯ ಕೊರತೆ ಇದೆ. ಇಂಥ ಯೋಜನೆಗಳನ್ನೆಲ್ಲವನ್ನು ಹಳಕಟ್ಟಿಯವರು ಬಹಳ ಹಿಂದೆನೇ 100 ವರ್ಷದ ಹಿಂದೆನೇ ರೂಪಿಸಿಕೊಟ್ಟರೂ ಕೂಡ ಇನ್ನೂ ನಮ್ಮಲ್ಲಿ ಸಾಧ್ಯ ಆಗದೇ ಇರೋದು ಈ ಕ್ಷೇತ್ರದಲ್ಲಿ ಇನ್ನೂ ಕೆಲಸ ಮಾಡೋದಕ್ಕೆ ಎಷ್ಟು ಅವಕಾಶಗಳಿವೆ ಅನ್ನೋದಕ್ಕೆ ದಾರಿಯಾಗಿದೆ. ಹಳಕಟ್ಟಿಯವರ ಈ ಕಾರ್ಯಕ್ಷೇತ್ರ ಇನ್ನೂ ನಿರಂತರವಾಗಿ ನಡೀತಾನೇ ಇದೆ. ಅದಕ್ಕೆ ಹೆಚ್ಚು ಹೆಚ್ಚು ವಿದ್ವಾಂಸರನ್ನು ತೊಡಕೊಳ್ಳಲೇಬೇಕಾಗಿದೆ. ಹಸ್ತಪ್ರತಿಗಳನ್ನು ಸಂಗ್ರಹಿಸುವಂಥ ಜೊತೆಗೆ ಅವುಗಳನ್ನು ಅಧ್ಯಯನ ಮಾಡಿ ಅವುಗಳನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಅವುಗಳ ಮೂಲಕ ಸಂಸ್ಕೃತಿ ಅಧ್ಯಯನ ಮಾಡುವಂಥ ಈ ಅಧ್ಯಯನ ಶಾಸ್ತ್ರದಂಥ ನೂತನ ಶಾಸ್ತ್ರಗಳು ರೂಪುಗೊಂಡು ಹೊಸ ಹೊಸ ಯುವ ವಿದ್ವಾಂಸರ ಆಸಕ್ತಿಯ ಕ್ಷೇತ್ರಗಳಾಗಿ ಕೂಡ ಇವು ತೆರೆಕೊಂಡು ಹೆಚ್ಚು ಹೆಚ್ಚು ಈ ಸಾಹಿತ್ಯ ಇನ್ನಷ್ಟು ಅಧ್ಯಯನದ ಕಡೆಗೆ ಹೊರಳೋದಕ್ಕೆ ಇಂಥವರ ಮಾರ್ಗದರ್ಶನಗಳು, ಇಂಥವರ ಸೇವೆಗಳು ನಮಗೆ ಮಾದರಿಯಾಗಿವೆ. ಹೀಗಾಗಿ ಇವತ್ತು ಧ್ರುವನಾರಾಯಣ ಅವರು ಕೂಡ ಉತ್ತರ ಕರ್ನಾಟಕದ ಮೂಲಕ ಬಂದವರು. ಹಾಗಾಗಿ ಅವರ ಉದ್ದೇಶವೇ ಉತ್ತರ ಕರ್ನಾಟಕದ ಸಾಹಿತ್ಯಗಳನ್ನು ಈ ದಕ್ಷಿಣ ಕರ್ನಾಟಕಕ್ಕೆ ಪರಿಚಯಿಸಬೇಕು ಅನ್ನೋದು ಬಹಳ ಉತ್ತಮವಾದಂಥ ಮತ್ತು ದೂರದೃಷ್ಟಿಯಿಂದ ಕೂಡಿರುವಂಥ ಅವರ ಈ ಯೋಜನೆ ಯಶಸ್ವಿ ಆಗ್ತಾ ಹೋಗಲಿ ಅನ್ನೋ ಆಶಯವನ್ನು ಇಟ್ಕೊಂಡು ಬಿ ಎಂ ಶ್ರೀ ಅವರು ಕೂಡ ಆ ಕಾರಣಕ್ಕೋಸ್ಕರನೇ ಈ ಮೈಸೂರು ಪ್ರಾಂತ್ಯದಲ್ಲಿ ಇದ್ದಂಥವರು ಧಾರವಾಡಕ್ಕೆ ಹೋಗಿ 1911 ಅವರು ಉಪನ್ಯಾಸವನ್ನು ಮಾಡೋದ್ರ ಮೂಲಕ ಇಡೀ ಕರ್ನಾಟಕದಾದ್ಯಂತ ಸಂಚಲನವನ್ನು ಕನ್ನಡ ಕಟ್ಟುವ ಕೆಲಸದ ಜೊತೆಯ ಕಾಯಕದಲ್ಲಿ ಎಲ್ಲರನ್ನೂ ತೊಡಗಿಸ್ಕೊಂಡಿದ್ದರು. ಆದೋನಿಯಲ್ಲಿ ಕನ್ನಡ ಸಂಘವನ್ನು ಕಟ್ಟಿದ್ರು ಅವರು, ಗುಲ್ಬರ್ಗದಲ್ಲಿ ಕನ್ನಡ ಸಾಹಿತ್ಯ ಸಂಘವನ್ನು ಸ್ಥಾಪನೆ ಮಾಡ್ತಾ ಹೋದರು ಅವರು. ಹಾಗಾಗಿ ಕರ್ನಾಟಕದಾದ್ಯಂತ ಕನ್ನಡಿಗರನ್ನು ಒಂದುಗೂಡಿಸುವ ಕೆಲಸವನ್ನು ನಿರಂತರವಾಗಿ ಈ ಸಾಂಸ್ಕೃತಿಕ ವಲಯದಲ್ಲಿ ನಾವು ಮಾಡ್ಕೊಂಬಂದಿದೆ. ಬಿ ಎಂ ಶ್ರೀಯವರು, ಹಳಕಟ್ಟಿಯವರು, ಅವರ ನಂತರದ ಅನೇಕ ಜನ ಅದೇ ದಾರಿಯಲ್ಲಿ ಧ್ರುವನಾರಾಯಣ ಅವರು ಕೂಡ ಇಂಥ ದತ್ತಿಗಳ ಮೂಲಕ ತಮ್ಮದೇ ಆದ ನೆಲೆಯಲ್ಲಿ ಸಣ್ಣ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದು ಇನ್ನಷ್ಟು ಯಶಸ್ವಿಯಾಗಲಿ. ಇಡೀ ಕರ್ನಾಟಕದ ಜನ ಒಂದಾಗಿ ಒಟ್ಟಾಗಿ ಅಲ್ಲಿಯ ಸಾಹಿತ್ಯ ಸಾಧಕರನ್ನು ಇಲ್ಲಿ ಪರಿಚಯಿಸುವ ಮೂಲಕ, ಇಲ್ಲಿಯ ಸಾಹಿತ್ಯ ಸಾಧಕರನ್ನು ಅಲ್ಲಿ ಪರಿಚಯಿಸುವ ಮೂಲಕ ಒಂದು ಸಾಂಸ್ಕೃತಿಕ ವಿನಿಮಯ ಇಲ್ಲಿ ನಿರಂತರವಾಗಿ ನಡೆಯೋದಕ್ಕೆ ಇದು ಇನ್ನಷ್ಟು ಚಾಲನೆಯನ್ನು ಒದಗಿಸಲಿ ಅಂತ ಹೇಳ್ತಾ ನನಗೆ ಈ 4 ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಒಬ್ಬ ಆದ್ಯರ ಪಯನೀರ್ ಅಂತ ಹೇಳಬಹುದು. ಅವರ ಪರಿಚಯವನ್ನು ಗೀತಾಚಾರ್ಯ ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ. ಬಹಳ ಮಹತ್ವದ ಕಾರ್ಯ ಹಳಕಟ್ಟಿಯವರಿಂದ ಆಯಿತು. ಕನ್ನಡ ಸಾಹಿತ್ಯದ ಶ್ರೀಮಂತಿಕೆ ಪ್ರಕಟವಾಗುವುದಕ್ಕೆ ಅವರು ಕಾರಣರಾದರು. ಮತ್ತು ಎರಡನೇದಾಗಿ ನಮ್ಮ ಕನ್ನಡ ಸಾಹಿತ್ಯದ ವಿಶಿಷ್ಟ ಪರಿಚಾಯಕ ಅಂತ ಏನು ಹೇಳ್ಬೋದು, ವಚನ ಸಾಹಿತ್ಯವೇ. ನಮ್ಮ ಕನ್ನಡದಲ್ಲಿ ಚಂಪು ಕಾವ್ಯಗಳು ಬಂದಿವೆ, ಬೇರೆ ನಾಟಕಗಳು ಬಂದಿವೆ, ಎಲ್ಲ ಬಂದಿವೆ. ಅವು ಎಲ್ಲ ಭಾಷೆಗಳಲ್ಲೂ ಬಂದಿವೆ. ಬೇರೆ ವಿಶ್ವದ ಯಾವ ಭಾಷೆಯಲ್ಲೂ ಬರದೇ ಇರೋಂಥ ಸಾಹಿತ್ಯ ಅಂದರೆ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯ ಇದರ ಮುನ್ನಡೆಗೆ, ಅದರ ಅಧ್ಯಯನಕ್ಕೆ ಅಸ್ಥಿಭಾರ ಹಾಕಿದವರು ಫಗು ಹಳಕಟ್ಟಿಯವರು. ಅದು ವ್ರತಬುದ್ಧಿಯಿಂದ ಅವರ 84 ವರ್ಷ ಅವರು ಬದುಕಿದ್ದರು. ಇಡೀ ವಯಸ್ಸಿನಲ್ಲಿಯೂ ಕೂಡ ಅವರು ಕೊನೆ ಉಸಿರಿನವರೆಗೆ ಆ ಕೆಲಸ ಮಾಡ್ತಾನೆ ಇದ್ದರು. ಮತ್ತು ಒಬ್ಬ ವಿದ್ವಾಂಸರಾಗಿಯೂ ಕೂಡ ಅವರು ಎಲ್ರಿಗೂ ಒಂದು ಮಾರ್ಗದರ್ಶಕ ರೀತಿಯಲ್ಲಿ ಇದ್ದವರು. ತುಂಬ ಒಬ್ಬ ಶ್ರೇಷ್ಠರ ಪರಿಚಯವನ್ನು ನಾವು ಇವತ್ತು ಮಾಡಿಕೊಂಡಿದ್ದೇವೆ. ಇದನ್ನು ನಮಗೆ ಮಾಡಿಕೊಟ್ಟ ಡಾಕ್ಟರ್ ನಾಗೀತಾಚಾರ್ಯ ಅವರಿಗೆ, ಗೋಖಲೆ ಸಂಸ್ಥೆಯ ಪರವಾಗಿ ಮತ್ತು ಈ ದತ್ತಿಯ ಪ್ರಾಯೋಜಕರ ಅದ ಪ್ರೊಫೆಸರ್ ಧ್ರುವನಾರಾಯಣ ಅವರ ಪರಿವಾರದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾಳೆಯಿಂದ 3 ದಿವಸ ಇದೇ ವೇದಿಕೆಯಲ್ಲಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರಿಂದ ಕಾದಂಬರಿ ರಸಾಸ್ವಾದ ಆ ಮಾಲಿಕೆಯ ಕೊನೆಯ ಕಂತು ನಡೆಯೋದಿದೆ.